ಮಾಧ್ಯಮದವರಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಹೊತ್ತಿನಿಂದ ಕಾಯ್ದಿದ್ದೀರಿ, ನಿಮ್ಮ ತಾಳ್ಮೆಗೆ ಸಹಕಾರಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು. ಹಾಗಾಗಿ ಜಾಸ್ತಿ ಸಮಯ ತಗೊಳ್ಳದೆ ಕಾರ್ಯಕ್ರಮನ ಹಾಗೆ ಶುರು ಮಾಡಿಬಿಡ್ತೀನಿ. ಇವತ್ತು ನಾವು ನೀವೆಲ್ಲರೂ ಸೇರೋದಕ್ಕೆ ಬಹಳ ಮುಖ್ಯವಾದ ಕಾರಣ ಹೈಡ್ ಅಂಡ್ ಸೀಕ್, ಈ ಅದ್ಭುತವಾದ ಸಿನಿಮಾದ ಟ್ರೇಲರ್ ಲಾಂಚ್ಗಾಗಿ ಗಣ್ಯರು ಕೂಡ ಆಗಮಿಸಿದ್ದಾರೆ. ಹೈಡ್ ಅಂಡ್ ಸೀಕ್ ಅನ್ನೋ ಪದನ ನಾವು ಚಿಕ್ಕ ವಯಸ್ಸಿಂದ ಕೇಳಿರುವಂತಹ ಪದ. ಮಕ್ಕಳು ಆಟ ಆಡೋದ್ರಿಂದ ಹಿಡಿದು ಕಳ್ಳ ಪೊಲೀಸ್ನ ಹೈಡ್ ಅಂಡ್ ಸೀಕ್ ತನಕನೂ ಇದು ಯಾವಾಗಲೂ ನಾವು ಕೇಳುವಂತಹ ಪದ. ಆದರೆ ಈ ಸಿನಿಮಾದಲ್ಲಿ ಹೈಡ್ ಅಂಡ್ ಸೀಕ್ ಯಾವ ರೀತಿ ಇರುತ್ತೆ, ನಮ್ಮ ಪುನೀತ್ ನಾಗರಾಜ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಕಥೆಯ ವಿಶೇಷತೆ ಏನು, ಯಾಕಂದ್ರೆ ಇವತ್ತು ಸುಮೇರಿ ಆರ್ಟ್ ಕ್ರಿಯೇಷನ್ಸ್ ಅವರು ನಿಮ್ಮ ಮುಂದೆ ಚೊಚ್ಚಲ ನಿರ್ಮಾಣದ ಮೂಲಕ ಬಂದಿರೋದು ಹೈಡ್ ಅಂಡ್ ಸೀಕ್ ಚಿತ್ರದ ಮೂಲಕ. ಹಾಗೂ ನಮ್ಮ ಕನ್ನಡದ ಹೆಮ್ಮೆಯ ನಟರು, ನಮ್ಮ ಚಂದನವನದ ಚಂದದ ನಾಯಕ ನಟ ಅನೂಪ್ ರೇವಣ್ಣ ಅವರು ಹಾಗೂ ಚಂದದ ನಾಯಕ ನಟಿ ಧನ್ಯ ರಾಮ್ಕುಮಾರ್ ಅವರು ಜೊತೆಯಾಗಿ ಅಭಿನಯಿಸಿರುವ ಈ ಸಿನಿಮಾದ ನಿರ್ಮಾಣದ ಒಂದು ಜವಾಬ್ದಾರಿಯನ್ನ ಹೊತ್ಕೊಂಡಿರುವಂಥದ್ದು ವಸಂತರಾವ್ ಕುಲಕರ್ಣಿ ಅವರು ಹಾಗೂ ಸ್ವತಃ ನಿರ್ದೇಶಕರಾದಂತಹ ಪುನೀತ್ ನಾಗರಾಜ್ ಅವರು. ಚಿತ್ರದ ತಾರಾಗಣದಲ್ಲಿ ಯಾರಿದ್ದಾರೆ, ಕಾಸ್ಟಿಂಗ್ ಅಲ್ಲಿ ಯಾರಿದ್ದಾರೆ, ಸಿನಿಮಾದ ಟ್ರೈಲರ್ ಹೇಗಿದೆ, ಈ ಎಲ್ಲ ಪ್ರಶ್ನೆಗೂ ಈಗಲೇ ನಾವು ಉತ್ತರವನ್ನು ನೀಡುವಂತಹ ಸಮಯ. ಹಾಗಾಗಿ ನಾವು ಕಾಯ್ತಾ ಇದ್ದಂಥ ಆ ಘಳಿಗೆ ಬಂದಿದೆ. ಇವತ್ತಿನ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂತಹ ಶ್ರೀ ರಾಮಲಿಂಗ್ ರೆಡ್ಡಿ ಸರ್ ಅವರಿದ್ದಾರೆ. ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಸರ್ ನಿಮ್ಮ ಬಳಿ ಮೈಕನ್ನು ಕಳಿಸ್ತೀವಿ. ದಯಮಾಡಿ ಲಾಂಚ್ ಅಂತ ಹೇಳಿ ವಿಶ್ ಮಾಡಿದ್ರೆ ಇವತ್ತು ನಾವೆಲ್ಲರೂ ಸೇರಿರುವಂಥ ಹೈಡ್ ಅಂಡ್ ಸೀಕ್ ಟ್ರೈಲರ್ ಲಾಂಚ್ ಆಗುತ್ತೆ ಸರ್. ಅನೂಪ್ ರೇವಣ್ಣ ಅವರು ನಟಿಸಿರುವ ಅನೂಪ್ ರೇವಣ್ಣ ಹಾಗೆ ಧನ್ಯ ರಾಮ್ಕುಮಾರ್ ಅವರು, ಅವರಿಬ್ಬರ ಜೊತೆಗೆ ಇನ್ನೂ ಅನೇಕ ಕಲಾವಿದರು ಇರ್ತಾರೆ. ಮತ್ತು ಇದು ನಾಲ್ಕನೇ ಸಿನಿಮಾ ಅಲ್ವಾ, ನಾಲ್ಕನೇ ಸಿನಿಮಾ. ಮತ್ತು ನಮ್ಮ ರೇವಣ್ಣವರು ಮತ್ತು ಅವರೆಲ್ಲ ಕುಟುಂಬವರ್ದವರು ಅನೂಪ್ ರೇವಣ್ಣ ಒಳ್ಳೆ ನಟನಾಗಬೇಕು ಅಂತೇಳಿ ಎರಡು ಮೂರು ನಾಲ್ಕು ಚಲನಚಿತ್ರಗಳಲ್ಲಿ ಅವಕಾಶ ಸಿಕ್ಕಿದೆ. ಈ ಒಂದು ಹೊಸ ಸಿನಿಮಾ ಹೈಡ್ ಆ್ಯಂಡ್ ಸೀಕ್, ಹೈಡ್ ಆ್ಯಂಡ್ ಸೀಕ್ ಇವತ್ತು ಟ್ರೈಲರ್ ಬಿಡುಗಡೆ. ಈ ಬಿಡುಗಡೆ ಈ ಚಿತ್ರ ಸಂಪೂರ್ಣವಾಗಿ ಯಶಸ್ವಿಯಾಗಲಿ, ಒಳ್ಳೆ ಇದರ ಒಳ್ಳೆ ಬ್ರೇಕ್ ಸಿಗಲಿ ಅಂತ ಇಬ್ರಿಗೂ ಅನೂಪ್ ರೇವಣ್ಣ ಮತ್ತು ಪುಣ್ಯ ಧನ್ಯ ರಾಮ್ಕುಮಾರ್ ಅವರು ಇಬ್ಬರಿಗೂ ಕೂಡ ಒಳ್ಳೆ ಬ್ರೇಕ್ ಸಿಕ್ಕಿ ಒಳ್ಳೆ ಈಗಾಗಲೇ ಹೀರೋ ಹೀರೋಯಿನ್ ಆಗಿದ್ದಾರೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳ್ತೀನಿ. ಸರ್ ಇಬ್ಬರು ಸೇರಿ ಒಂದು ಕೌಂಟ್ ಆಫ್ ತ್ರೀ ಲಾಂಚ್ ಅಂತ ಹೇಳಿದ್ರೆ ಟ್ರೈಲರ್ ಪ್ಲೇ ಆಗುತ್ತೆ ಸರ್. ಒನ್, ಹಲೋ. ಅನೂಪ್ ರೇವಣ್ಣ ಮತ್ತು ಧನ್ಯ ರಾಮ್ಕುಮಾರ್ ಜೊತೆಯಾಗಿ ನಟಿಸಿರ್ತಕ್ಕಂಥ ಕನ್ನಡ ಚಲನಚಿತ್ರ ದಿ ಹೈಡ್ ಆ್ಯಂಡ್ ಸೀಕ್, ಇಟ್ಸ್ ಅ ವೆರಿ ಗುಡ್ ನೇಮ್ ಹೈಡ್ ಆ್ಯಂಡ್ ಸೀಕ್. ಈ ಹೈಡ್ ಆ್ಯಂಡ್ ಸೀಕ್ ತೆಗೆದಿರ್ತಕ್ಕಂಥ ನಿರ್ಮಾತೃಗಳು, ನಿರ್ದೇಶನ ಮಾಡಿರ್ತಕ್ಕಂಥ ನಿರ್ದೇಶನರು ಮತ್ತೆಲ್ಲ ಸಹ ನಟರು, ತಾಂತ್ರಿಕ ವರ್ಗ ಇವರೆಲ್ಲರಿಗೂ ಕೂಡ ಶುಭಾಶಯ ಶುಭಾಶಯ. ವಿತ್ ಆಲ್ ಹ್ಯಾಪಿನೆಸ್, ವಿತ್ ಆಲ್ ಯುವರ್ ಕ್ಲಾಪ್ಸ್, we are going to launch the cinema Hide and Seek. Thank you. ಚಿತ್ರ ತಂಡವನ್ನ ಮಾತಾಡ್ಸೋದಕ್ಕೆ ಶುರು ಮಾಡ್ತೀನಿ. ದಯಮಾಡಿ ಚಿತ್ರದ ನಿರ್ಮಾಪಕರಾದಂಥ ವಸಂತ್ ಕುಲಕರ್ಣಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ವಸಂತ್ ಕುಲಕರ್ಣಿ ಅವರೇ, 25 ವರ್ಷಗಳಿಂದ ಆರ್ಟ್ ಡೈರೆಕ್ಟರ್ ಆಗಿ ಸುಂದರವಾದ ಕಲಾಕೃತಿಗಳನ್ನು ಚಿತ್ರರಂಗದಲ್ಲಿ ನಮ್ಮ ಮುಂದೆ ತರಿರುವಂಥ ವಸಂತ್ ಸರ್, ನಿರ್ಮಾಪಕರಾಗಿ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೀರಿ, ಹೇಗಿದೆ ಈ ಪಯಣ? ನಾನು ಅನಂತ ನಮನ ಸಲ್ಲಿಸ್ತೀನಿ ಅವರಿಂದ. ಈ ಅದ್ದೂರಿ ಕಾಣಿಸ್ತಾ ಇದೆ. ನಾವು ಹುಡುಗರು 25 ವರ್ಷದಿಂದ ನಾನು ಕಷ್ಟಪಟ್ಟು ಹಣವನ್ನು ಹೂಡಿದ್ದೀನಿ, ನಿಮ್ಮ ಜೊತೆ ಡೈರೆಕ್ಟ್ರು ಜೊತೆ ಸೇರಿದ್ದಾರೆ. ಬಟ್ ಈ ಕಲರ್ಫುಲ್ ಬರಬೇಕಂದ್ರೆ ಸಾಹೇಬರೇ ದೊಡ್ಡ ಕಾರಣ. ಅನೂಪ್ ಅವರು, ಮೇಡಮ್ ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ನಿಮ್ಮ ಹಾರೈಕೆ ನಮಗೆ ಬೇಕು. ಇನ್ನು ಮುಂದೆ ಇಂಡಸ್ಟ್ರಿನಲ್ಲಿ ಒಬ್ಬ ಕಾರ್ಮಿಕನಾಗಿ ದುಡಿದಿದ್ದೀನಿ, ಒಬ್ಬ ನಿರ್ಮಾಪಕನಾಗಿ
ಹೊರಗೆ ಬಂದಿದ್ದೀನಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಚಂದದ ನಾಯಕಿಯಾಗಿ ಹೆದರ್ತಾ ಪ್ರೀತಿಲಿ ಬೀಳ್ತಾ ನಮ್ಮನ್ನೆಲ್ಲ ರಂಜಿಸುವಂಥ ಹೀರೋಯಿನ್ ಅಂದರೆ ಹೇಗಿರಬೇಕಪ್ಪ ಅನ್ನೋ ಎಲ್ಲ ಗುಣಗಳಿರುವಂಥ ಅಚ್ಚ ಕನ್ನಡತಿ ನಮ್ಮ ಧನ್ಯ ರಾಮ್ಕುಮಾರ್ ಅವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಧನ್ಯ ಅವರೇ, ನಿಮ್ಮ ಬಗ್ಗೆ ಯಾರ ಹತ್ರನೇ ಕೇಳಿದ್ರು ಚಿತ್ರತಂಡದಲ್ಲಿ ಒಂದೇ ಒಂದು ಮಾತು ಬರೋದು, ಬಹಳ 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 ಹಾರ್ಡ್ ವರ್ಕಿಂಗ್, ಒಂದು ತಕರಾರಿರೋದಿಲ್ಲ, ಕಲಿಯೋದಕ್ಕೆ ತುಂಬ ಆಸಕ್ತಿ ಇರುವಂಥ ಒಬ್ಬರು ಅಭಿನೇತ್ರಿ ನಮಗೆ ಸಿಕ್ಕಿದ್ದಾರೆ ಅಂತ. ಸೊ ನಿಮ್ಮ ಪಯಣ ಹೈಡ್ ಅಂಡ್ ಸೀಕ್ನಲ್ಲಿ ಹೇಗಿತ್ತು ಹೇಳಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಇಲ್ಲಿ ಸೇರಿರೋ ಎಲ್ಲ ಮುಖ್ಯ ಅತಿಥಿಗಳಿಗೆ ನಮಸ್ಕಾರಗಳು. ಹೈಡ್ ಅಂಡ್ ಸೀಕ್ ನೀವು ಹೇಳಿದ ಹಾಗೆ ಹೈಡ್ ಅಂಡ್ ಸೀಕ್ ಅಂದರೆ ನನಗೆ ಮೊದಲು ನೆನಪಾಗೋದು ನನ್ನ ಚೈಲ್ಡ್ಹುಡ್. ಎಲ್ಲರೂ ಆ ದಿನಗಳಲ್ಲಿ ಆ ಒಂದು ಆಟ ಆಡಿದ್ದೀರಿ. ನನಗೆ ಆಗ ಗೊತ್ತಿರಲಿಲ್ಲ ದಟ್ ಇನ್ ದ ಫ್ಯೂಚರ್ ಸಿನಿಮಾದಲ್ಲಿ ನಾನು ಹೈಡ್ ಅಂಡ್ ಸೀಕ್ ಆಡ್ತೀನಿ ಅಂತ. ಸೊ ಥ್ಯಾಂಕ್ ಯು ಟು ಪುನೀತ್ ಸರ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅನೂಪ್ ಅವರು ನನ್ನ ಕೋಸ್ಟಾರ್ ಈ ಸಿನಿಮಾದಲ್ಲಿ, ಆ್ಯಂಡ್ ಅವರಾಗಿರ್ಬೋದು, ರಕ್ಷಾ ಅವರಾಗಿರ್ಬೋದು, ಜಗ್ಗಿ ಅವರಾಗಿರ್ಬೋದು, ಹಾಗೆ ಸೂರ್ಯ ಅವರಾಗಿರ್ಬೋದು, ಸೂರಜ್ ಅವರಾಗಿರ್ಬೋದು, ನಾವು ಈ ಸಿನಿಮಾದಲ್ಲಿ ಮೇನ್ಲಿ ಟ್ರಾವೆಲ್ ಮಾಡೋದು. ಸೊ ಶೂಟಿಂಗ್ ಟೈಮ್ನಲ್ಲಿ ನಮ್ಮ ಒಡನಾಟ ತುಂಬ ಚೆನ್ನಾಗಿತ್ತು, ಅದು ನಮ್ಮ ಸಿನಿಮಾದಲ್ಲಿ ರಿಫ್ಲೆಕ್ಟ್ ಆಗಿದೆ ಅಂತ ಅನ್ಕೊತೀನಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಿದ್ರೆ ಹಾಸಿನಿ ಅಂತ ನನ್ನ ಹೆಸರು. ಚಿಯರ್ಫುಲ್ ಹುಡುಗಿ, ಒಳ್ಳೆ ಫ್ಯಾಮಿಲಿಯಿಂದ ಬಂದಿರ್ತಾಳೆ, ಅಪ್ಪ ಅಮ್ಮ ಅವಳಿಗೆ ಏನೇ ಕೇಳಿದ್ರು ಕೊಟ್ಟಿರ್ತಾರೆ. ಸೊ ಅಂಥ ಹುಡುಗಿಗೆ ಈ ಒಂದು ಸಿಚುವೇಶನ್ ಬಂದಾಗ, ಅಂದರೆ ಕಿಡ್ನ್ಯಾಪ್ ಆದಾಗ ಅವಳ ಎಕ್ಸ್ಪೀರಿಯನ್ಸಸ್ ಏನು, ಹಾಗೆ ಆ ಕಿಡ್ನ್ಯಾಪ್ ಆರ್ಗನೈಸೇಷನಿಂದ ಇರೋ ಒಂದು ಕತೆ, ಅದೇ ನಮ್ಮ ಸಿನಿಮಾ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರೇವಣ್ಣ ಸರ್ಗೆ ಥ್ಯಾಂಕ್ ಯು, ಆ್ಯಂಡ್ ಒನ್ಸ್ ಅಗೇನ್ ನನ್ನ ಫ್ಯಾಮಿಲಿಗೆ ನನ್ನ ಮೆನ್ಷನ್ ಮಾಡಲೇಬೇಕು, ಯಾಕೆಂದರೆ ಅವ್ರು ಯಾವಾಗಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ, ಎಸ್ಪೆಷಲಿ ನಮ್ಮ ಮಮ್ಮಿ. ಸೊ ನನ್ನ ಜೊತೆಗೆ ಯಾವಾಗಲೂ ನಿಂತು ಶೂಟಿಂಗಿಗೆ ಬರೋದಿರಲಿ, ನನಗೆ ಡೈಲಾಗ್ಸ್ ಜೊತೆಗೆ ಹೆಲ್ಪ್ ಮಾಡೋದಿರಲಿ, ಎಲ್ಲಾದರಲ್ಲೂ ನನ್ನ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಮಮ್ಮಿ. ಆ್ಯಂಡ್ ಕಮರ್ ಸರ್ ಥ್ಯಾಂಕ್ ಯು ಸೋ ಮಚ್, ನಮ್ಮ ಸಿನಿಮಾನ ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ, ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಕೊನೆಗೆ ಮಾಧ್ಯಮ ಮಿತ್ರರಲ್ಲಿ ಯಾವಾಗಲೂ ನಮ್ಮ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ನಮ್ಮ ಸಿನಿಮಾನ ಎಲ್ಲರೂ ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹಿ ವಾಸ್ ಹೋಪಿಂಗ್. ಧನ್ಯವಾದಗಳು. ದೊಡ್ಡ ಮನೆ ಹುಡುಗಿಯ ದೊಡ್ಡ ಕನಸುಗಳೆಲ್ಲ ನನಸಾಗಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಧನ್ಯ ಅವರೇ. ಸಿನಿಮಾದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಅಂದಾಗ ಸಾಕಷ್ಟು ವಿಚಾರಗಳಿದೆ, ಆದರೆ ಇವತ್ತು ಟ್ರೇಲರ್ ರಿಲೀಸ್ ಮಾಡಿಕೊಟ್ಟಂಥ ನಮ್ಮ ಮುಖ್ಯ ಅತಿಥಿಗಳ ಮಾತನ್ನ ಕೇಳಬೇಕು ಅನ್ನೋದು ನಮ್ಮ ಆಸೆ. ಸಂತೋಷ ಆಗುತ್ತೆ. ಸಿನಿಮಾ ಚೆನ್ನಾಗಿ ಬಂದಿದೆ, ಟ್ರೈಲರು ಪೂರ್ತಿಯಾಗಿ ಮುಗಿದಿದೆಯಲ್ಲ ಸಿನಿಮಾ, 15ಕ್ಕೆ ರಿಲೀಸು, ಯಶಸ್ವಿ ಆಗಲಿ ಅಂತ ಆಗಲೇ ಹೇಳಿದ್ದೀನಿ. ಮುಂದಕ್ಕೂ ನಮ್ಮ ವಿಶ್ವನಾಥ್ ಅವರು ಇನ್ನೂ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರೆಲ್ಲ ಬಂದಿದ್ದಾರೆ, ಎಲ್ಲ ಒಳ್ಳೆಯ ಬಿಗ್ ಒಂದು ಬ್ಯಾನರ್ ಒಂದು ದೊಡ್ಡದಾಗ ಒಂದು ಮಾಡಬೇಕು ಅಂತ ರೇವಣ್ಣವರು ಬಹಳ ಸಂದ ಹೇಳ್ತಾ ಇದ್ದೀನಿ ಅಲ್ವಾ. ಇದು ಈ ಸಿನಿಮಾ ಆಯಿತು, ಮುಂದಕ್ಕೆ ದೊಡ್ಡ ಸಿನಿಮಾ ಎನ್ ರೇವಣ್ಣ, ಇದೇ ಹೀರೋ ಇದೇ ಹೀರೋಯಿನ್ ಹಾಕ್ಕೊಂಡು ಮಾಡು ಅಂತೇಳಿ, ಮತ್ತು ನಿರ್ಮಾಪಕರಿ ಹೆಚ್ಚು ಹಣ ಬರಬೇಕು, ಮತ್ತು ಡೈರೆಕ್ಟ್ರಿಗೆ ಒಳ್ಳೆಯ ಹೆಸರು ಬರಬೇಕು, ಮತ್ತು ಯಾರು ಸಿನಿಮಾದಲ್ಲಿ ಕೆಲಸ ಮಾಡಿದರೆ ತಾಂತ್ರಿಕ ವರ್ಗದಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಹೆಸರು ಬರಲಿ ಅಂತೇಳಿ ಎಲ್ರಿಗೂ ಧನ್ಯವಾದ ಹೇಳಿ, ವಿಶೇಷವಾಗಿ ರೇವಣ್ಣ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಸಾಹೇಬ್ರಿಗಂತೂ ನಿಜವಾಗ್ಲೂ ತುಂಬ ಬ್ಯುಸಿ, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅಸೆಂಬ್ಲಿ ಇದೆ, ಆದರೆ ನಡುವೆ ಅವ್ರು ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ಸಮಯದಲ್ಲಿ ಶ್ರೀ ರಾಮಲಿಂಗರೆಡ್ಡಿ ಸರ್ ಅವರು ಇಲ್ಲಿ ಬಂದು ವಿಶಸ್ಸನ್ನು ತಿಳಿಸಿ ಹೋಗಿರುವಂಥದ್ದು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ಸಿನಿಮಾದಲ್ಲಿ ಥ್ರಿಲ್ಲರ್ ಸಬ್ಜೆಕ್ಟು ಅಂದಾಗ ಮ್ಯೂಸಿಕ್ ಬಹಳ ಬಹಳ ಮುಖ್ಯ ಆಗುತ್ತೆ. ನಮ್ಮ ಹಾರ್ಟ್ ಬೀಟನ್ನು ರೈಸ್ ಮಾಡೋದು ಅಥವಾ ನಮ್ಮನ್ನು ಓಕೆ ಅಂತ ಸಮಾಧಾನ ಪಡಿಸೋದು, ಖುಷಿ ಪಡಿಸೋದು ಎಲ್ಲವೂ ಸಂಗೀತ ಆಗಿರುತ್ತೆ. ಚಿತ್ರಕ್ಕೆ ಸಂಗೀತವನ್ನು ನೀಡಿರುವಂಥ ಸ್ಯಾಂಡಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೋತಾ ಇದ್ದೀನಿ. ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾದ ಖ್ಯಾತಿಯ ಇವಾಗ ನಮ್ಮ ಕನ್ನಡದಲ್ಲಿ ಮಾಡ್ತಾ ಇರುವಂಥ ಮುಂದಿನ ಸಿನಿಮಾ ಆಗಿದೆ ಹೈಡ್ ಅಂಡ್ ಸೀಕ್. ತೆಲುಗುವಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿರುವಂಥ ಸ್ಯಾಂಡಿ ಅಡ್ಡಂಕಿ ಅವರು ವೇದಿಕೆಗೆ ಬರಬೇಕು.
ವೀರಪ್ಪನ ನಂತರ ಕನ್ನಡದಲ್ಲಿ ಇದು ನಿಮ್ಮ ನೆಕ್ಸ್ಟ್ ಸಿನಿಮಾ ಆಗಿತ್ತಲ್ವಾ? ಸೊ ಆ ಜರ್ನಿ ಹೇಗಿತ್ತು? ಹೌ ವಾಸ್ ದಿ ಎಕ್ಸ್ಪೀರಿಯನ್ಸ್? ಫಸ್ಟ್ ಆಫ್ ಆಲ್, ಮೈ ಹಾರ್ಟ್ ಫುಲ್ ರೆಸ್ಪೆಕ್ಟ್ಸ್ ಟು ಆಲ್ ದಿ ಗೆಸ್ಟ್ ಹಿಯರ್. ಕಿಲಿಂಗ್ ವೀರಪ್ಪನ್, ದಟ್ ಈಸ್ ಮೈ ಬಿಗ್ಗೆಸ್ಟ್ ರೆಕಗ್ನೇಷನ್ ಇನ್ ಸ್ಯಾಂಡಲ್ವುಡ್. ದಟ್ ಫಿಲ್ಮ್ ಗೇವ್ ಮೀ ಸೋ ಮಚ್ ಆಫ್ ಫ್ರೆಂಡ್ಸ್ ಹಿಯರ್, ಸೋ ಮೆನಿ ಫ್ರೆಂಡ್ಸ್ ಹಿಯರ್. ಸೊ ಇನ್ ದಿಸ್ ಜರ್ನಿ ಓನ್ಲಿ ಆಲ್ ದೀಸ್ ಡೈರೆಕ್ಟರ್ಸ್ ಆ್ಯಂಡ್ ಹ್ಯಾಪ್ನಿಂಗ್ ಹಿಯರ್. Thank you Puneet, this is your debut. I'm wishing you for the best success, and it was a good experience. Always thriller music is I like most actually. So you can experience beautiful thriller in this film. Thank you so much. What can I say? I can't much more speak about than my music. So thank you everyone. Thanks for having me here. Thank you so much. ಅವರಿಗೆ ಬಹುಶಃ ಅದ್ಭುತವಾದ ಪಾತ್ರಗಳಿದೆ. ಅದರಲ್ಲಿ ಒಂದು ಬಹಳ ಮುಖ್ಯವಾದ ಪಾತ್ರ ಅಂದರೆ ನಮ್ಮ ಸೂರಜ್ ಅವರ ಪಾತ್ರ. ಬಹಳ ಮುಗ್ಧನಾಗಿ, ಪಾಪಚ್ಚಿ ಹುಡುಗಚ್ಚ ಏನು ಇವನು, ಇಂಥ ಒಳ್ಳೆ ಡ್ರೈವರ್ ಸಿಗಬೇಕು ಅನ್ನುವಂಥ ಒಂದು ಪಾತ್ರವನ್ನು ಮಾಡಿರುವಂಥ ನಮ್ಮ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಅವರು. ಮುಖ್ಯ ಅತಿಥಿಗಳ ಮಾತುಗಳನ್ನು ಮೊದಲೇ ಕೇಳೋಣ. ಅವರು ತುಂಬ ಬ್ಯುಸಿ ಸ್ಕೆಡ್ಯೂಲಲ್ಲಿ ಟೈಮ್ ಮಾಡ್ಕೊಂಬಂದಿದ್ದಾರೆ, ಅದರ ಬಗ್ಗೆ ತುಂಬ ಖುಷಿ ಇದೆ ನಮಗೆ. ಹಾಗಾಗಿ ಮೊದಲನೇದಾಗಿ ವೇದಿಕೆಗೆ ಈಗ ಬರು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಮಾಜಿ ಸಚಿವರಾದಂತಹ ಶ್ರೀ ವಿಶ್ವನಾಥ್ ಸರ್ ಅವ್ರನ್ನ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮ ಅನು ಪ್ರೇವಣ್ಣ ಅವರ ಚಿತ್ರಕ್ಕೆ, ಚಿತ್ರತಂಡಕ್ಕೆ ಶುಭಾಶಯಗಳನ್ನು ತಿಳಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಚಿತ್ರ ಪ್ರೇಮಿಗಳೇ, ಚಿತ್ರ ನಿರ್ಮಾಪಕರೇ, ನಿರ್ದೇಶಕರೇ, ಭಾಳ ಸಂತೋಷ ಆಗಿತ್ತು. ಯಾಕೆಂತಂದರೆ ಹೈಡ್ ಅಂಡ್ ಸೀಕ್, ನಮ್ಮ ಹುಡುಗನೇ ಹೀರೋ. ನಮಗೆ ಗೊತ್ತಿರೋ ದೊಡ್ಡ ಮನೆಯವರೇ ಹೀರೋಯಿನ್ ಇವತ್ತು. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ನಮ್ಮೂರಿನವರು, ಸಾಲಿಗ್ರಾಮದವರು. ಡಾಕ್ಟರ್ ರಾಜ್ಕುಮಾರ್ ಬಹುಶಃ ಭಾರತದ ಅತ್ಯಂತ ವಿನೀತ ಪ್ರಾಮಾಣಿಕವಾದಂಥ ನಟನಾಗಿ ಸಮಸ್ತರ ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥ ಮೇರು ನಟ, ಅಂತಹ ಕುಟುಂಬದಿಂದ ಬಂದಂಥ ಹೆಣ್ಮಗಳು ಧನ್ಯ ರಾಮ್ ಕುಮಾರ್, ಮತ್ತು ನಮ್ಮ ರಾಜಕೀಯ ವಲಯದಲ್ಲಿ ನಮ್ಮ ಜೊತೆನೇ ಇರ್ತಕ್ಕಂಥ ನಮ್ಮ ರೇವಣ್ಣ ಅವ್ರ ಮಗ. ಹಾಗಾಗಿ ಈ ಸಿನಿಮಾ ಚೆನ್ನಾಗಿ ಆಗಲಿ, ಚೆನ್ನಾಗಿ ಆಗ್ತದೆ ಅಂತಕ್ಕಂಥ ಎಲ್ಲರಿಗೂ ಕೂಡ ಅದು ಆಶಯ ಇದೆ. ಹಾಗಾಗಿ ಇಡೀ ತಂಡಕ್ಕೆ, ನಟರಿಗೆ, ತಾಂತ್ರಿಕ ವರ್ಗಕ್ಕೆ ಶುಭಾಶಯದ ಶುಭಕಾಮನೆಗಳು. ನಮಸ್ಕಾರ. ತಂಡಕ್ಕೆ ಖಂಡಿತವಾಗ್ಲೂ ಸಾಕಷ್ಟು ಶಕ್ತಿಯನ್ನು ಕೊಡುತ್ತೆ. ನಿರ್ದೇಶಕರು ಹೊಸಬರು, ನಿರ್ಮಾಪಕರು ಹೊಸಬರು, ನಿಮ್ಮ ಆಶೀರ್ವಾದ ಎಲ್ಲ ಸಿಕ್ಕಿದಾಗ ಅವ್ರಿಗೂ ಮತ್ತಷ್ಟು ಧೈರ್ಯ ಬರುತ್ತೆ. ಹಾಗಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈಗ ವೇದಿಕೆಯಲ್ಲಿ ಬರು ಮಾಡಿಕೊಳ್ಳೋಣ. KRDCL ನ ಫಾರ್ಮಲ್ ಚೇರ್ಮನ್ ಆಗಿರುವಂತಹ ಶ್ರೀ ಕೃಷ್ಣಂ ರಾಜು ಸರ್ ಅವ್ರನ್ನ ಸರ್ದಾಯ ಮಾಡಿ ವೇದಿಕೆ ಮೇಲೆ ಬರಬೇಕು. ಎಲ್ರಿಗೂ ನಮಸ್ಕಾರ. ಈ ಹೈಡ್ ಅಂಡ್ ಸೀಕ್ ನೀವು ಹೇಳಿದಾಗೆ ನಾವು ಸಣ್ಣ ಮಕ್ಕಳಲ್ಲಿ ಜೂಟಾಟ ಆಡ್ತಾ ಇದ್ವಿ. ಇದಕ್ಕೆ ಜ್ಞಾಪಕ ಇದೆಯಣ್ಣ? ಅದೇ ಥರ ಇದೊಂದು ಹೈಡ್ ಅಂಡ್ ಸೀಕು. ನಮ್ಮ ಇಬ್ಬರು ಮಕ್ಕಳು, ನಮ್ಮ ರೇವಣ್ಣ ಅವ್ರ ಮಕ್ಕಳು ಅಂದರೆ ನಮಗೆ ತುಂಬ ಪ್ರೀತಿಯಿಂದ ಮೊದಲಿಂದ ನಾವು ಜೊತೆಯಲ್ಲಿದ್ದವರು, ಸಣ್ಣ ಮಕ್ಕಳಿಂದ ನೋಡಿರೋರು. ಅದೇ ರೀತಿ ನಮ್ಮ ದೊಡ್ಡ ಮನೆ ಧನ್ಯ ಅವರು. ನನಗೆ ದೊಡ್ಡ ಮನೆಯವರು ಭಾಳನೇ ಪರಿಚಯ, ರಾಜ್ಕುಮಾರ್ ಅವರು ಇರ್ಬೋದು, ಪುನೀತ್ ರಾಜ್ಕುಮಾರ್ ಅವರು ಇರ್ಬೋದು. ಪಾಪ ಅವರು ಕೊನೆ ಆಸೆ ನಮ್ಮ ತೋಟದಲ್ಲಿ ಒಂದು ಡಿನ್ನರ್ಗೆ ಬರಬೇಕು, ಒಂದು ಲಂಚಿಗೆ ಬರಬೇಕು ಅಂತಿದ್ರು. ಏನೋ ಕಾರಣ ಅಂತಂದರೆ ಪಾಪ ಅವರು ಜಯಂತ ಆದರು. ಈ ಸಿನಿಮಾ ಈ ಇಬ್ಬರು ಮಕ್ಕಳಿಗೆ ಒಂದು ದಿಕ್ಸೂಚಿ ಆಗಬೇಕು. ಈ ಸಿನಿಮಾದಲ್ಲಿ ಇಬ್ಬರೂ ಒಂದು ದೊಡ್ಡ ಹೀರೋ ಹೀರೋಯಿನ್ ಆಗಬೇಕು ಅಂತೇಳಿ ಆಶ್ರಿತ. ಈ ಇಬ್ಬರು ಮಕ್ಕಳಿಗೂ ಒಂದು ಒಂದು ಥ್ರಿಲ್ಲು ಮತ್ತು ಒಂದು ಇದು ಎರಡೂ ಕೊಡಲಿ ಅಂಥೇಳಿ ಎಲ್ಲ ಹತ್ರ ನಮಸ್ಕಾರ. ನಮಸ್ಕಾರ. ಬಹಳ ವಿಶೇಷವಾಗಿ ಸೆಂಟ್ರಲ್ IGP ಡಾಕ್ಟರ್ ರವಿಕಾಂತೇಗೌಡ ಸೇರೋರಿದ್ದಾರೆ. ಹೈಡ್ ಅಂಡ್ ಸೀಕ್ ಸಿನಿಮಾದ ಹೆಸರು, ಅದರಲ್ಲಿ
ಈ ಕಳ್ಳ, ಪೊಲೀಸ್ ಕಿಡ್ನಾಪಿಂಗ್, ಪೊಲೀಸು, ಈ ಎಲ್ಲ ಕಥೆಗಳು ನಡೀತಾ ಇರುವಾಗ ಇವರು ಬಂದಿರೋದು ಬಹಳ ಸೂಕ್ತ ಅನ್ನಿಸ್ತಾ ಇದೆ ನನಗೆ. ಸರ್, ಆತ್ಮೀಯವಾದ ಸ್ವಾಗತ. ದಯವಿಟ್ಟು ವೇದಿಕೆಗೆ ಬಂದು ಟ್ರೈಲರ್ ಹೇಗನ್ನಿಸ್ತು ಅಂತ ತಿಳಿಸ್ಬೇಕು. ನನಗೆ ಆತ್ಮೀಯರಂತ ಶ್ರೀ ರೇವಣ್ಣ ಸರ್ ಫೋನ್ ಮಾಡಿ ಇಲ್ಲಿಗೆ ಬರಬೇಕು, ಹೈಡ್ ಆ್ಯಂಡ್ ಸೀಕ್ ಪೊಲೀಸ್ನವ್ರಿಗೆ ಚಾಲೆಂಜ್ ಆಗಿರುವಂಥ ಕತೆ ಅಂತ ಹೇಳಿದಾಗ, ನಾನು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕ್ರಮ ಇತ್ತು, ಅದನ್ನು ಮುಂದೂಡಿ ಯಾವಾಗಲೂ ಕಿಡ್ನ್ಯಾಪ್ ಅಂತಕ್ಕಂಥದ್ದು ಮನೆಯವ್ರಿಗೆ ಪೊಲೀಸ್ನವ್ರಿಗೆ ಹೆಚ್ಚು ಆತಂಕವನ್ನು ಉಂಟು ಮಾಡ್ತಕ್ಕಂಥ ಒಂದು ಘಟನೆ. ಆ ಘಟನೆಯನ್ನು ಕುರಿತು ಸಿನಿಮಾ ಮಾಡ್ತಕ್ಕಂಥದ್ದು ಭಾಳ ಚಾಲೆಂಜಿಂಗ್. ಅದನ್ನು ಇವತ್ತು ಅನೂಪ್ ರೇವಣ್ಣ ಅವರು, ಧನ್ಯ ಅವರು ಭಾಳ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅಂತ ನಟರಾಗಿ ನಟಿಯಾಗಿ ಅಂದ್ಕೊಂಡಿದ್ದೇನೆ. ಇದು ಕರ್ನಾಟಕದಾದ್ಯಂತ ಅಷ್ಟೇ ಏಕೆ, ಹೊರಗೂ ಕೂಡ ನಮ್ಮೆಲ್ಲರ ನಿರೀಕ್ಷೆಯನ್ನು ಮೀರಿ ಜನ ಮೆಚ್ಚುಗೆಯನ್ನು ಗಳಿಸಿ ಇಬ್ಬರು ಉದಯೋನ್ಮುಖ ನಟ ನಟಿಯರನ್ನು ಕನ್ನಡದ ಎರಡು ನಕ್ಷತ್ರಗಳನ್ನು ಹೆಚ್ಚು ಉಜ್ವಲಗೊಳಿಸಲಿ ಅಂತ ಹೇಳ್ತಾ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಜೊತೆಗೆ KCTCL ನ ವೈಸ್ ಚೇರ್ಮನ್ ಆಗಿರುವಂತಹ ಶ್ರೀ ವೆಂಕಟೇಶ್ ಅವರಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬಂದು ನಿಮ್ಮ ಶುಭಾಶಯ ನೋಡಿ ಹಾಗೂ ಟ್ರೇಲರ್ ಹೇಗೆ ಅನ್ನಿಸ್ತು ಅಂತ ತಿಳಿಸ್ಬೇಕು. ಎಲ್ಲರಿಗೂ ನಮಸ್ಕಾರ. ಈ ಚಿತ್ರತಂಡಕ್ಕೆ ಶುಭ ಆಗಲಿ. ಎಲ್ಲರೂ ಈ ಚಿತ್ರನ ಈ ರಾಜ್ಯಾದ್ಯಂತ ನೋಡಿ ಈ ಚಿತ್ರತಂಡ ಒಂದು ಈ ಚಿತ್ರ ಒಂದು 100 ದಿನಗಳ ಪ್ರದರ್ಶನ ಕಾಣಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮಸ್ಕಾರ. ವೆಂಕಟೇಶ್ ಸರ್ಗೆ ಉಸಿರನ್ನು ಕೊಡುವಂತಹ ಈ ಗಿಡಗಳು ಇದೇ ಇದಕ್ಕಿಂತ ಬೆಸ್ಟ್ ನೆನಪಿನ ಕಾಣಿಕೆಯನ್ನು ಹೊಂದಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಒಂದು ಸಿನಿಮಾ ಹೈಡ್ ಇನ್ ಸೀಕ್ ಇದೇ March 15 ಬಿಡುಗಡೆ ಆಗ್ತದೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಈ ಒಂದು ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ನನ್ನ ತಂಗಿಯಾದಂಥ ಧನ್ಯ ಮೇಲೆ ಹಾಗೂ ಅನೂಪ್ ಅವ್ರ ಮೇಲೂ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ. ಟ್ರೈಲರ್ ನೋಡಿದೆ, ಭಾಳ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಎಲ್ಲರೂ ಈ ಒಂದು ಸಿನಿಮಾನ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್, ಬ್ಯಾಂಗ್ಳೂರು ಯೂನಿವರ್ಸಿಟಿಯ ಕಮ್ಯುನಿಕೇಷನ್ ವಿಭಾಗದ ಸೀನಿಯರ್ ಪ್ರೊಫೆಸರ್ ಆಗಿರುವಂಥ ಶ್ರೀ BK ರವಿ ಅವರು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಅನೂಪ್ ರೇವಣ್ಣ ಮತ್ತು ಧನ್ಯ ರಾಮ್ಕುಮಾರ್ ಅವರು ನಡೆಸಿದಂಥ ಹೈಡ್ ಆ್ಯಂಡ್ ಸೀಕ್ ಟ್ರೈಲರು ತುಂಬ ಇಂಪ್ರೆಸಿವ್ ಆಗಿದೆ, ತುಂಬ ಕುತೂಹಲಕಾರಿಯಾಗಿದೆ ಅಂತ ಅನಿಸುತ್ತೆ. ತುಂಬ ಒಳ್ಳೆಯ ಪ್ರೆಸೆಂಟೇಷನ್ನು, ಒಳ್ಳೆಯ ನಿರ್ದೇಶಕರು, ಒಳ್ಳೆಯ ನಿರ್ಮಾಪಕರು ಸೇರಿ ನಮ್ಮ HM ರೇವಣ್ಣ ಅವರ ಎಲ್ಲ ಕುಟುಂಬವರ್ಗದವರ ಸಹಕಾರದಿಂದ ಅನೂಪ್ ನಾನೇ ಕಂಡ ಹಾಗೆ ಇದು 4ನೇ ಚಿತ್ರ. ನಾನೇ ನೋಡಿರೋ ಹಾಗೆ ಅನೂಪ್ ತುಂಬ ಹಾರ್ಡ್ ವರ್ಕಿಂಗ್ ಹುಡುಗ. ನಮ್ಮ ಮಾಜಿ ಸಚಿವರಾದಂಥ HM ರೇವಣ್ಣವರು ಅವರು ರಾಜಕೀಯ ನಂಟಿದ್ದರೂ ಕೂಡ ಮೂಲತಃ ಅವರು ಕೂಡ ಭಾಳ ಒಳ್ಳೆ ನಟರು. ಇವತ್ತು ನಮ್ಮ ವಿಶ್ವನಾಥ್ ಸಾಹೇಬರು ಇಲ್ಲಿದ್ದಾರೆ. ಮೂಲತಃ ರಂಗಭೂಮಿ ಹಿನ್ನೆಲೆಯಿಂದ ಬಂದಂಥವರು. ಚಲನಚಿತ್ರ ಕ್ಷೇತ್ರಕ್ಕೆ ಅನೂಪ್ ಪದಾರ್ಪಣ ಮಾಡಿದ ಮೇಲೆ ಬಹುಶಃ ಒಳ್ಳೆ ಭವಿಷ್ಯ ಇದೆ ಅಂತ ನನಗೆ ಅನಿಸುತ್ತೆ. ಟ್ರೈಲರ್ ನೋಡಿದ ಮೇಲಂತೂ ನನಗೆ ಬಹುಶಃ ತುಂಬ ಇವತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಬಹುಶಃ ಈ ಚಲನಚಿತ್ರ ಹೊರಹೊಮ್ಮುತ್ತೆ ಅಂತ ನಾನು ಭಾವಿಸ್ತೇನೆ. ಅನೂಪ್ ರೇವಣ್ಣ ಮತ್ತು ಧನ್ಯ ರಾಮ್ಕುಮಾರ್ ಅವ್ರಿಗೆ ಇಬ್ಬರಿಗೂ ಕೂಡ ನಾನು ಒಳ್ಳೆ ಪರ್ಫಾರ್ಮೆನ್ಸ್ಗೋಸ್ಕರ ಅವರಿಗೆ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹೀಗಾಗಿ ವಿಶೇಷ ಅಂದರೆ HM ರೇವಣ್ಣ ಅವ್ರ ಪುತ್ರ ಅನೂಪ್ ಒಂದು ಕಡೆ, ದೊಡ್ಡ ಮನೆ ಮೊಮ್ಮಗಳು ಒಂದು ಕಡೆ, ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳು, ಭಾಳ ಪ್ರೀತಿಯ ಅಣ್ಣ ಅವರ ಪ್ರೀತಿಯ ಪುತ್ರಿಯ ಮಗಳು, ಆಮೇಲೆ ನಮ್ಮ
ಧನ್ಯ ರಾಮ್ಕುಮಾರ್ ಅವರ ನೋಡಿ, ಅವರಿಬ್ಬರು ತಾತಂದರು, ಒಬ್ಬರು ಇಡೀ ಕನ್ನಡ ನಾಡಿನ ಮೇರು ಪರ್ವತ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳು ಒಂದು ಕಡೆ, ಎರಡನೇದು ಅವ್ರ ತಾತ, ಅವ್ರ ತಾತನ ಕೊಡುಗೆ ಕೂಡ ಶೃಂಗಾರ ನಾಗರಾಜ್ ಅವ್ರನ್ನು ಕೂಡ ನಾವು ಇವತ್ತು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಣ್ಣ ಅವರ ಒಡನಾಡಿಯಾಗಿ ಕನ್ನಡ ಚಲನಚಿತ್ರಕ್ಕೆ ಅವ್ರದೇ ಆದಂಥ ಕೊಡುಗೆ ಕೊಟ್ಟಂಥ ಶೃಂಗಾರ ನಾಗರಾಜ್ ಅವರ ಮೊಮ್ಮಗಳು, ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗಳು, ಒಂದು ಕಡೆ ಶೃಂಗಾರ ನಾಗರಾಜ್ ಅವರ ಮೊಮ್ಮಗಳು. ಯಾಕೆ ನನಗೆ ಚೆನ್ನಾಗಿ ಗೊತ್ತು ನಿಮ್ಮ ತಾತ, ಹಂಗಾಗಿ ಹೇಳ್ತಿದ್ದೀನಿ. ಅಖಂಡ ಭಾರತದ ಚಲನಚಿತ್ರದ ಇತಿಹಾಸದಲ್ಲಿ, ಬಹುಶಃ ಆಧುನಿಕ ಭಾರತದಲ್ಲಿ ಸಂಗೀತಂ ಶ್ರೀನಿವಾಸ ರಾಯರ ಜೊತೆಗೆ, ಹಾಂ ಸರಿ ನಾನು ಹೇಳ್ತಿರೋದು, ಒಂದು ಸೈಲೆಂಟ್ ಮೂವಿ ಕಮಲಹಾಸನ್ ಅವ್ರನ್ನ ಬಳಸಿ ಪುಷ್ಪಕ ವಿಮಾನವನ್ನು ಒಬ್ಬ ಕೋ ಪ್ರೊಡ್ಯೂಸರ್ ಆಗಿ ತಯಾರು ಮಾಡಿ ಇಡೀ ಕನ್ನಡ ಚಿತ್ರೋದ್ಯಮಕ್ಕೆ ಅಪಾರವಾದಂಥ ಕೀರ್ತಿ ತಂದುಕೊಟ್ಟಂಥ ಶೃಂಗಾರ ನಾಗರಾಜ್ ಅವರ ಮೊಮ್ಮಗಳು, ಮತ್ತೊಂದು ನಟಸಾರ್ವಭೌಮ ರಾಜ್ಕುಮಾರ್ ಅವರ ಮೊಮ್ಮಗಳು. ಹಾಗಾಗಿ ಅವರಿಗೆ ಕಲೆ ಏನು ಹೊಸ್ತಲ್ಲ, ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಎರಡೂ ಕುಟುಂಬಗಳ ಕೊಡುಗೆ ಅಪಾರವಾಗಿದೆ ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಇವತ್ತೇನು ನಮ್ಮ ಎಚ್ ಎಂ ರೇವಣ್ಣ ಅವ್ರ ಮಗ ಅನೂಪ್ ರೇವಣ್ಣ ಅವರು ನಡೆಸಿರ್ತಕ್ಕಂಥ ಈ ಚಿತ್ರ ಅಭೂತಪೂರ್ವ ಯಶಸ್ಸು ಕಾಣಲಿ. ಬಹುಶಃ ಇವತ್ತು ಭಾರತದ ಚಿತ್ರೋದ್ಯಮಕ್ಕೆ ಕನ್ನಡ ಚಿತ್ರರಂಗ ಕೊಡ್ತಾ ಇರ್ತಕ್ಕಂಥ ಕೊಡುಗೆ, ಎಲ್ಲ ಹೊಸ ಮುಖಗಳು ಬರ್ತಾ ಇರ್ತಕ್ಕಂಥದ್ದು, ತುಂಬ ಪ್ರತಿಭಾನ್ವಿತರಿದ್ದಾರೆ. ಇವತ್ತು ನೀವು ಯಾವುದೇ ಚಲನಚಿತ್ರಗಳಿಗೆ ಹಳೆ ಕಾಲದಲ್ಲಿ ನಾವೇನು ಹಾಲಿವುಡ್ ಅಂತಿದ್ವಿ, ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಕೂಡ ಯಾವುದೇ ಕಾರಣಕ್ಕೂ ಕೂಡ ಗುಣಮಟ್ಟದಲ್ಲಿ ಕಡಿಮೆ ಇಲ್ಲ. ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಎಲ್ಲ ಕನ್ನಡಿಗರು ಟ್ರೈಲರ್ ನೋಡುವುದರ ಜೊತೆಗೆ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಈ ಚಿತ್ರವನ್ನು ನೋಡಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ಮೂಲಕ ಎಲ್ಲ ಕನ್ನಡದ ಇಡೀ ಮತ್ತೆ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಹೋಗ್ತದೆ. ಹೈಡೆಂಟ್ಸಿಗೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಇಡೀ ಭಾರತದ ಬೇರೆ ಬೇರೆ ಭಾಗಗಳಿಗೆ ಹೋಗುತ್ತೆ. ಎಲ್ಲರೂ ಕೂಡ ನಾವು ಕನ್ನಡ ಚಿತ್ರಗಳನ್ನು ನೋಡಬೇಕು, ಕನ್ನಡ ಚಿತ್ರರಂಗವನ್ನು ಬಲಪಡಿಸಬೇಕು. ಹಾಗಾದಾಗ ಮಾತ್ರ ಕನ್ನಡ ನಾಡು ಇನ್ನೂ ಬಲಿಷ್ಠವಾಗಿ ಹೊರಹೊಮ್ಮುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಇಡೀ ಚಿತ್ರತಂಡಕ್ಕೆ, ಎಚ್ ಎಂ ರೇವಣ್ಣ ಮತ್ತು ಇಡೀ ಅವರ ಕುಟುಂಬ ವರ್ಗಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ಶುಭವಾಗಲಿ, ನಮಸ್ಕಾರ. ಬಹಳ ಪ್ರೀತಿಯಿಂದ ಮನಸಾರೆ ಚಿತ್ರತಂಡಕ್ಕೆ ಶುಭಾಶಯಗಳನ್ನ ತಿಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ರವಿ ಸರ್, ಧನ್ಯವಾದ. ಈ ಹೈಡ್ ಅಂಡ್ ಸೀಕ್ ಚಿತ್ರಕ್ಕೆ ಶುಭವಾಗಲಿ. ಶ್ರೀ ಅನೂಪ್ ಮತ್ತು ಧನ್ಯ ಇವರು ನಟಿಸಿರುವ ಈ ಚಿತ್ರಕ್ಕೆ ಶುಭವಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಹೆಜ್ಜೆ ಮುಂದೆ ಒಂದು ಹೆಜ್ಜೆ ಜಾಸ್ತಿ, ಒಂದಷ್ಟು ಜಾಸ್ತಿ ಪ್ರೀತಿಯನ್ನು ತಂದು ಅವರು ಈ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಅವರ ಮಗ ಅನೂಪ್ ರೇವಣ್ಣ ಅವರ ಸಿನಿಮಾದ ಟ್ರೈಲರ್ ನೋಡಿ, ಹಾಗಾಗಿ ಈಗ ವೇದಿಕೆಗೆ ಬರ ಮಾಡಿಕೊಳ್ಳೋಣ. ಮಾಜಿ ಸಚಿವರಾದಂಥ ಶ್ರೀ ಎಚ್ ಎಂ ರೇವಣ್ಣ ಅವರನ್ನು ಹೈಡ್ ಅಂಡ್ ಸೀಕ್ ಸಿನಿಮಾದ ಟ್ರೈಲರ್ ನೋಡಿ, ಚಿತ್ರತಂಡದ ಈ ಪ್ರಯತ್ನ ನೋಡಿ, ಮಗನ ಅಭಿನಯ ನೋಡಿ ಏನು ಹೇಳ್ತಾರೆ ಕೇಳೋಣ. ಹೈಡ್ ಅಂಡ್ ಸೀಕ್ ಚಿತ್ರವನ್ನು ಟ್ರೈಲರನ್ನು ಬಿಡುಗಡೆ ಮಾಡಿದಂಥ ರಾಮಲಿಂಗ ರೆಡ್ಡಿ ಅವರಿಗೆ ಮತ್ತು ವಿಶ್ವನಾಥರವರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ, ಇಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಮಾಧ್ಯಮದ ಗೆಳೆಯರೇ, ಚಿತ್ರರಂಗ ಇವತ್ತು ಒಂದು ಚಾಲೆಂಜಿಂಗ್ ಏರಿಯಾ. ಈ ದೃಷ್ಟಿಯಲ್ಲಿ ನಾವು ನಮ್ಮ ಯುವ ಸಮಯದಲ್ಲಿ ಕನ್ನಡ ಚಿತ್ರಕ್ಕೆ ಮಾರ್ಕೆಟ್ ಭಾಳ ಕಡಿಮೆ ಇತ್ತು, ಇವತ್ತು ಅದು ವಿಸ್ತಾರವಾಗಿದೆ. ಇಡೀ ಕರ್ನಾಟಕವಲ್ಲದೆ ಆಚೆ ಕೂಡ ಕನ್ನಡ ಚಿತ್ರಗಳಿಗೆ ಇವತ್ತು ಬೆಂಬಲ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಯುವ ಪ್ರತಿಭೆಗಳನ್ನು ಯುವಕರನ್ನು ಆ ಕ್ಷೇತ್ರಕ್ಕೆ ತರೋದ್ರಲ್ಲಿ ಈ ತಂಡದ ಪ್ರೊಡ್ಯೂಸರ್ ಪ್ರಯತ್ನ ಮಾಡಿದ್ದಾರೆ, ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಎಲ್ಲರೂ ಬರೀ ಅನೂಪ್ ಮತ್ತು ಧನ್ಯ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ, ನಾನಂತೂ ಪುನೀತ್ ನಾಗರಾಜ್ ಬಗ್ಗೆ ಒಂದೆರಡು ಮಾತು ಹೇಳಿದ್ರು. ಯಾಕೆಂದರೆ ನಿರ್ದೇಶನ ಅನ್ನೋದು ಈ ಚಿತ್ರವನ್ನು ತಗೊಂಡು ಹೋಗ್ತಕ್ಕಂಥ ಮುಖ್ಯ ಭಾಗ. ಆ ದೃಷ್ಟಿಯಲ್ಲಿ ಪುನೀತ್ ನಾಗರಾಜ್ ಅವರ ಪ್ರಯತ್ನ, ನಾನು ಕೂಡ ಕೆಲವು ಸಮಯದಲ್ಲಿ ಚಿತ್ರ ತಯಾರಾಗೋ ಸಮಯದಲ್ಲೂ ಕೂಡ ಹೋಗಿದ್ದೇನೆ. ಭಾಳ ಕಷ್ಟಪಟ್ಟು ಈ ತಂಡ ಒಬ್ಬ ಲೈಟ್ ಬಾಯಿಂದ ಹಿಡಿದು ಕ್ಯಾಮ್ರಾಮ್ಯಾನಿಂದ ಹಿಡಿದು ಒಂದು ಕುಟುಂಬದ ರೀತಿಯಲ್ಲಿ ಕಾರ್ಯವನ್ನು ಮಾಡಿದ್ದಾರೆ. ಇದು ಯಶಸ್ವಿ ಆಗಲಿ. ನಾವೆಲ್ಲರೂ ಕೂಡ ಇವತ್ತು ನೋಡ್ತಾ ಇರ್ತಕ್ಕಂಥದ್ದು ಮೊದಲಿಗೆ ಬೆಂಗಳೂರು ಅಕ್ಕಪಕ್ಕ ಬಿಟ್ಟರೆ ಈ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಿರ್ಲಿಲ್ಲ, ಕೋಲಾರಕ್ಕೂ ಹೋಗ್ತಿರ್ಲಿಲ್ಲ. ಇವಾಗ ಬೆಳಗಾವಿ ಬೀದರ್ನಲ್ಲೂ ಕೂಡ
ಉತ್ತಮ ಪ್ರತಿಕ್ರಿಯೆ ಸಿಗುವಂಥ ಸಮಯ ಇದೆ. ಈ ಚಿತ್ರ ಯಶಸ್ವಿಯಾಗಲಿ. ನಾವೇ ಕಟ್ಲಂಗೆ ಹೈಡ್ ಆ್ಯಂಡ್ ಸೀಕ್ ಅಂತಕ್ಕಂಥದ್ದು ಭಾಳ ನಾವೆಲ್ಲ ಚಿಕ್ಕದ್ರಲ್ಲಿ ಆಟ ಆಡಿರ್ತಕ್ಕಂಥದ್ದು. ಅಂದರೆ ನಾವು ಆಟ ಆಡಿರೋದು ಅಂದರೆ ಕಳ್ಳ ಪೊಲೀಸ್ ಆಟ, ಬಟ್ ಇದು ನಿಜ ಜೀವನದಲ್ಲಿ ನಮ್ಮ ಹ್ಯಾಂಕರ್ ಹೇಳಿದ ರೀತಿಯಲ್ಲಿ ತಿರುವುಗಳನ್ನು ಪಡೆಯುತ್ತೆ. ನಮ್ಮ ಮಾತನ್ನು ಆಕೆ ಉಪಯೋಗಿಸಿದ್ದಾರೆ, ಅದು ಜನರಲ್ಲಿ ಆಕರ್ಷಣೆಯನ್ನ ಹೊಂದುತ್ತೆ ಅನ್ನೋದು ಕೂಡ ಒಂದು ಸಿನಿಮಾ. ಮನೆಯವರೆಲ್ಲ ಕುಳಿತು ನೋಡುವಂಥ ಸಿನಿಮಾಗಳು ಬೇಕು. ಇವತ್ತಿನ ಸಿನಿಮಾಗಳಲ್ಲಿ ಭಾಳ ಕಷ್ಟ ಇದೆ ಚಿತ್ರಗಳು, ಆದರೆ ಇದು ಕುಟುಂಬ ಸಹಿತ ನೋಡುವಂಥ ಚಿತ್ರ ಅಂತ ಭಾವಿಸಿದ್ದೇನೆ. ಈ ಚಿತ್ರ ಯಶಸ್ವಿಯಾಗಲಿ ಅಂತ ಹಾರೈಸಿ ಈ ತಂಡಕ್ಕೆ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಕೆಲವು ಹೇಳದಲ್ಲಪ್ಪ, ಅವರಿಬ್ಬರು ನೆನೆಸ್ಕೊಂಡಿಲ್ಲ. ಆ್ಯಕ್ಚುಲಿ ಡೈರೆಕ್ಟ್ರು ಕೂಡ ಒನ್ ಆಫ್ ದ ಪ್ರೊಡ್ಯೂಸರ್ಸು, ಹಾಗಾಗಿ ಅಲ್ಲೇ ಆಗೋಯ್ತು ಅಂತ. ನಾಯಕರಲ್ವಾ, ಸೊ ಕ್ಯಾಪ್ಟನ್ ಪೂರ್ಣಿಮಾ ಮೇಡಮ್ ಅವ್ರು ಕೂತಿದ್ದಾರೆ. ನಿಜವಾಗ್ಲೂ ಆನ್ ಸ್ಕ್ರೀನ್ ಪವರ್ ಜೋಡಿ ಅಂತ ಕರಿಬೇಕು ನಾನು ಅನೂಪ್ ಅವ್ರನ್ನ ಮತ್ತೆ ಧನ್ಯಾ ಅವ್ರನ್ನ. ಯಾಕಂದ್ರೆ ಒಂದು ಕಡೆ ರಾಜಕೀಯ ಹಿನ್ನೆಲೆಯಲ್ಲಿ ಹುಟ್ಟಿರುವಂತಹ ಆ ಮನೆಯ ಮಗ, ಇನ್ನೊಂದು ಕಡೆ ಕಲಾರಂಗದಲ್ಲಿ ಸಿನಿಮಾ ಕ್ಷೇತ್ರದ ಒಂದು ಹಿರಿಮೆಯನ್ನ ಸಾರುವಂತಹ ಮನೆಯಲ್ಲಿ ಹುಟ್ಟಿದಂತಹ ಮಗಳು. ಅವರ ತಾಯಿಯನ್ನ ಈಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳಿ ಮೇಡಮ್. ಎರಡೇ ಎರಡು ಮಾತು, ಆಲ್ ದ ಬೆಸ್ಟ್ ಅಂತ, ಬೆಸ್ಟ್ ಆಫ್ ಲಕ್ ಅಂತ. ಓಕೆ, ಪೂರ್ಣಿಮಾ ಮೇಡಮ್ ಅವರು ಅಲ್ಲಿಂದನೇ ಹಿಂಗಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಈಗ ಉತ್ತಮವಾದ ಒಂದು ಪಾತ್ರ, ಬಾಲಾ ರಾಜವಾಡಿ ಸರ್ ಅವರು ಅವರ ಪಾತ್ರದಲ್ಲಿ ಎಲ್ಲರನ್ನ ಮನಸೂರೆಗೊಳಿಸೋದ್ರಲ್ಲಿ ಡೌಟೇ ಇಲ್ಲ ಅಂತ ಪುನೀತ್ ಅವ್ರು ಹೇಳ್ತಾ ಇದ್ರು. ಅದಕ್ಕೆ ಕೇಳಿದೆ ಅವ್ರ ಪಾತ್ರದ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಸಾರಿ ಮೇಡಮ್, ಅದೊಂದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ಬಾಲಾ ಸರ್ ಅವ್ರನ್ನೇ ವೇದಿಕೆ ಮೇಲೆ ಕರೆಯೋಣ, ಅವರೇನಾದರೂ ರಿವೀಲ್ ಮಾಡ್ತಾರ ನೋಡೋಣ. ಸ್ವಾಗತಿಸಿ ಬಾಲಾ ರಾಜವಾಡಿ ಸರ್. ಪ್ರತಿ ಬಾರಿ ಸ್ಕ್ರೀನ್ ಮೇಲೆ ಬಂದರೆ ಆ ಪಾತ್ರದ ಮೂಲಕ ಎಲ್ಲರ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತೀರಾ ನೀವು. ಈ ಸಿನಿಮಾದ ಪಾತ್ರ ಹೇಗಿದೆ ದಯವಿಟ್ಟು ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಪಾತ್ರದ ಬಗ್ಗೆ ಹೇಳಬೇಡಿ ಅಂತಂದ್ಬಿಟ್ಟು ನಿಮಗೆ ಹೇಳಿದ್ದಾರೆ ಅಂದಮೇಲೆ ನಮ್ಗೆ ಆರ್ಥಿಕ ಸ್ವಾತಂತ್ರ್ಯ ಇರೋದಿಲ್ಲ. ಆದರೆ ಪುನೀತ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಪ್ರೀತಿ ಪಾತ್ರರಾದಂತಹ ಗೆಳೆಯ, ದಿಗ್ದರ್ಶಕ, ತುಂಬ ಆಸೆಯಿಂದ ಈ ಸಿನಿಮಾವನ್ನು ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ದಿನಗಳು ತಗೊಂಡ್ರು ಅದನ್ನು ಒಪ್ಪ ಓರ್ಣವಾಗಿ ಕಲಾತ್ಮಕವಾಗಿ ಸಿನಿಮಾವನ್ನು ರೂಪಿಸಿದ್ದಾರೆ. ಅವರು ಹೇಗೆ ಪರಿಕಲ್ಪಿಸಿದಾರೋ ಅದೇ ರೀತಿ ಅದನ್ನು ದೃಶ್ಯ ಮಾಧ್ಯಮದ ಮುಖಾಂತರ ಪ್ರಸ್ತುತಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಡಬ್ಬಿಂಗಲ್ಲಿ ನಾನು ನೋಡಿದಾಗ ತುಂಬ ಸಂತೋಷ ಆಯಿತು ಸಿನಿಮಾ. ಮತ್ತು ಸಿನಿಮಾದ ಮತ್ತೊಂದು ಅಪ್ಲಿಫ್ಟ್ಮೆಂಟ್ ಅಂತಂತಂದರೆ ದೊಡ್ಡ ಮನೆಯ ಮಗಳು, ಮೊಮ್ಮಗಳು ಸಿನಿಮಾದಲ್ಲಿ ಪಾತ್ರವಹಿಸಿರೋದು, ನನ್ನ ಮತ್ತು ಅವರ ಕಾಂಬಿನೇಷನ್, ಮತ್ತು ಹೀರೋ ಕಾಂಬಿನೇಷನ್ ಒಂದು ಸೀನಲ್ಲಿ ಬರ್ತದೆ. ತುಂಬ ಅದ್ಭುತವಾಗಿ ಆ ಒಂದು ಬ್ಲಾಕಿಂಗ್ ಮತ್ತು ಪ್ರೆಸೆಂಟೇಷನ್ ಮಾಡಿದರು. ಇಂಥ ಒಂದು ಅತ್ಯುತ್ತಮವಾದಂತಹ ಬ್ಯಾನರ್ ಮತ್ತು ಕಲಾವಿದರು ಮತ್ತು ಒಂದು ಉತ್ತಮವಾದ ಕತೆ, ಆ ಕಥೆಯಲ್ಲಿ ನನಗೆ ಸಿಕ್ಕಿರೋ ಪಾತ್ರ ಅತ್ಯುತ್ತಮವಾಗಿದೆ, ಅದನ್ನು ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾರೆ. ಇಂಥ ಒಂದು ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಜರ್ನಿಗೆ ನೀವು ಹೈಡ್ ಆ್ಯಂಡ್ ಸೀಕ್ ಸಿನಿಮಾಗೆ ನೀಡಿದಂಥ ಸಮಯಕ್ಕೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಆ ಪಾತ್ರ ಮತ್ತಷ್ಟು ನಮ್ಮ ಕಾಮಿಡಿ ಗಿಲಾಡುಗಳು ಅಂತ ಹೇಳಿದ ತಕ್ಷಣ ಕಣ್ಣು ಮುಂದೆ ಬರುವಂಥ ಒಂದು ಪ್ರತಿಭೆ ಸೂರಜ್ ಅವರು. ಅವರು ನೋಡಿದ್ರೆ ಸಾಕು, ಅವರ ಒಂದು ಎಂಟ್ರಿ ಸಾಕು, ನಮ್ಮ ಮುಖದಲ್ಲಿ ಒಂದು ಸ್ಮೈಲ್ ತರಿಸುತ್ತೆ. ಅಂಥ ಒಂದು ವಂಡರ್ಫುಲ್ ಕ್ಯಾರೆಕ್ಟರ್ ಪಾತ್ರ ಇದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಸರ್, ದಯಮಾಡಿ ವೇದಿಕೆ ಮೇಲೆ ಬಂದು ಒಂದೆರಡು ಮಾತುಗಳನ್ನ ಆಡಿದ್ರೆ ಈ ಸಂದರ್ಭದಲ್ಲಿ ಚಿತ್ರತಂಡಕ. ಹೈಡ್ ಆ್ಯಂಡ್ ಸೀಕ್ ಟೈಟ್ಲೇ ತುಂಬ ಚೆನ್ನಾಗಿದೆ. ಸಿನಿಮಾ ಲ್ಯಾಂಗ್ವೇಜಲ್ಲಿ ಹೇಳಿದರೆ ಬಹಳ ಇಂಟ್ರೆಸ್ಟಿಂಗ್ ಒಂದು ಟೈಟಲ್ ಅದು. ಆಮೇಲೆ ಇವತ್ತಿನ ಯಂಗ್ಸ್ಟರ್ಸಿಗೆ, ಈಗ ಅನೂಪ್ ಆಗಲಿ ಧನ್ಯ ಆಗಲಿ, ಅವರಿಗೊಂದು ಗ್ಲೋಬಲ್ ಲೆವೆಲಲ್ಲಿ ಹೆಸರು ಮಾಡುವಂಥ ಅವಕಾಶ ಇರುವಂಥ ಒಂದು ಸಬ್ಜೆಕ್ಟ್ ಅಂತ ನನಗೆ ಗೊತ್ತಾಗಿದೆ. ಯಾಕಂದರೆ ಈ ಕಿಡ್ನ್ಯಾಪ್ ಕ್ರೈಮ್ ಸ್ಟೋರೀಸ್ ಎಲ್ಲ ಆಲ್ ಓವರ್ ಇಂಡಿಯಾ ಅಲ್ಲ, ಆಲ್ ಓವರ್ ಗ್ಲೋಬ್ ಅದಕ್ಕೆ ಒಂದು ಮಾರ್ಕೆಟ್ ಇದೆ. ಪುನೀತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ. ಎಲ್ಲರೂ ಹೇಳಿದಾಗೆ ಧನ್ಯ ಅವರು, ರಾಜ್ಕುಮಾರ್ ಅವರ ಮೊಮ್ಮಗಳು, ಈ ಕಡೆ ರೇವಣ್ಣವರ ಮಗ
ಆಗಲೇ ಬಿ ಕೆ ರವಿ ಸರ್ ಹೇಳಿದರು ರೇವಣ್ಣ ಅವರಿಗೆ ಸಿನಿಮಾ ಪ್ರೀತಿ ಹೇಗಿದೆ ಅಂತ. ಇವತ್ತಿನ ಈ ರಾಜಕೀಯ ಜಂಜಾಟದ ನಡುವೆ ಕೂಡ ಇಷ್ಟೆಲ್ಲ ಜನ ಬಂದಿದ್ರು, ಅದು ರೇವಣ್ಣ ಸರ್ ಅವರ ಪ್ರೀತಿಗೋಸ್ಕರ. ವಿಧಾನಸೌಧ ಲಾಂಜಲ್ಲಿ ಕೂಡ ಅವರು ಪಾಪ ಅವರ ಮಗನ ಸಿನಿಮಾದ ಭವಿಷ್ಯ ಬಗ್ಗೆ ಪೊನ್ನಪ್ಪನವ್ರ ಜೊತೆ ಮಾತಾಡ್ತಾ ಇದ್ರು. ಭಾಳ ಖುಷಿ ನನಗೆ, ತಂದೆಯವರು ಇಷ್ಟೊಂದು ಸಪೋರ್ಟ್ ಮಾಡಬೇಕದು, ಅದು ಅವರ ಕರ್ತವ್ಯ. ಅನೂಪ್ ಕೂಡ ಕೆಪ್ಯಾಸಿಟಿ ಇದೆ, ಅವರ ಹಳೆಯ ಸಿನಿಮಾಗಳನ್ನು ನೋಡಿದ್ದೀನಿ ನಾನು. ಖಂಡಿತವಾಗಿ ಈ ಸಿನಿಮಾದ ಮುಖಾಂತರ ಅನೂಪ್ ಮತ್ತು ಧನ್ಯ ಮತ್ತೊಂದು ಎತ್ತರಕ್ಕೆ ಹೋಗ್ತಾರೆ, ಅವರಿಗೆ ಶುಭವಾಗಲಿ ಅಂತ ಶುಭ ಹಾರೈಸಿ, ಹಾಗೆ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪಿ ಆರ್ ನಾಗೇಂದ್ರ ಅವರು ಸದಾಶಿವ ಶೆಣೈ ಸರ್ಗೆ ಈ ಗಿಡವನ್ನು ನೀಡಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ವೇದಿಕೆಗೆ ಈಗ ಪೊನ್ನಪ್ಪ ಸರ್ ಅವರು ಟ್ರೈಲರನ್ನು ನೋಡಿದ್ದಾರೆ, ಎಲ್ಲರ ಮಾತುಗಳನ್ನು ಕೇಳಿದ್ದಾರೆ. ಈಗ ಅವರ ಮಾತನ್ನು ನಾವು ಕೇಳುವಂತಹ ಸಮಯ ಸರ್. ಆತ್ಮೀಯವಾದ ಸ್ವಾಗತ. ವೇದಿಕೆಯನ್ನು ಅಲಂಕರಿಸಿ ಈ ಹೈಡ್ ಅಂಡ್ ಸೀಕ್ ಸಿನಿಮಾ ಅಲಂಕಾರ ಮಾಡಿರುವಂಥ ಈ ಟ್ರೈಲರ್ ಹೇಗಿದೆ ಅಂತ ಹೇಳಿದೆ. ಎಲ್ಲರಿಗೂ ನಮಸ್ಕಾರ. ನಾನು ರೇವಣ್ಣ ಅವರು ಅನಾದಿ ಕಾಲದ ಗೆಳೆಯರು, ಅವರು ಕಬಡ್ಡಿ ಆಟಗಾರರು, ನಾನು ಹಾಕಿ ಆಟಗಾರ 69ರಲ್ಲಿ. ಇದು ಅನಿರೀಕ್ಷಿತ ಅನುಭವ ನನ್ನ ದೃಷ್ಟಿಯಲ್ಲಿ. ಒಂದು ವಾರ ಹಿಂದೆ ರೇವಣ್ಣವ್ರು ಹೇಳಿದರು, ನನ್ನ ಮಗನ ಸಿನಿಮಾ ಇದೆಪ್ಪ, ನೀನು ಬರಬೇಕು, ಸರಿ ಎಷ್ಟು ನಾನು ಬರ್ತೀನಿ ಅಂತ ಸಣ್ಣಗೆ ಫೋನ್ ಮಾಡಿ ಹೇಳಿದ್ದೆ. ಇಬ್ಬರು ಇಲ್ಲಿ ಬಂದಿವಿ. ಹೈಡ್ ಆ್ಯಂಡ್ ಸಿಕ್ ಸಿನಿಮಾ ಟ್ರಯಲ್ ನೋಡಿದಾಗ ಒಂಥರ ಎಲ್ಲೋ ಒಂದು ಹೊಸ ಪ್ರಯೋಗ, ಹೊಸ ಇದು ಕಾಣಿಸ್ತದೆ. ಬಹುಶಃ ಈ ಸಿನಿಮಾದಲ್ಲಿ ಅನೂಪ್ ಮತ್ತು ತಂಜೆ ಅವರು ಆ್ಯಕ್ಟಿಂಗ್ ಈಗಿನ ಯುವ ಜನಾಂಗಕ್ಕೆ ಕಣ್ಣಿಗೆ ರೋಚಕವಾಗಿ ಕಾಣಿಸ್ತದೆ ಅಂತ ನನ್ನ ಒಂದು ಅನಿಸಿಕೆ. ಇಡೀ ಕರ್ನಾಟಕದಾದ್ಯಂತ ಅಲ್ಲ, ಇಡೀ ವಿಶ್ವದ ಮಟ್ಟದಲ್ಲಿ ಈ ಸಿನಿಮಾ ಯಶಸ್ವಿ ಆಗಲಿ ಎಂದು ಹಾರೈಸ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಈ ಪ್ರೀತಿಯ ಕಾಣಿಕೆ ಸಮಯ ಮಾಡಿ ಕಾರ್ಯಕ್ರಮಕ್ಕೆ ಬಂದು ಶುಭಾಶಯಗಳನ್ನು ತಿಳಿಸಿದ್ದೀವಿ. ಧನ್ಯವಾದಗಳು. ಪ್ರಭಾಕರ್ ಅವರನ್ನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಶ್ರೀ ಪ್ರಭಾಕರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಸರ್. ನಿಮ್ಮ ಹಿತನುಡಿಗಳು. ಚಿತ್ರದ ಶೀರ್ಷಿಕೆ ಭಾಳ ಚೆನ್ನಾಗಿದೆ, ಹೈಡ್ ಆ್ಯಂಡ್ ಸೀಕ್ ಅಂತ. ಆ ಹೆಸರು ನೋಡಿದ ತಕ್ಷಣವೇ ಕ್ಯಾಚಿ ಆಗಿದೆ. ಮತ್ತು ನಮ್ಮ ಅನೂಪ್ ಅವರು ಭರವಸೆಯ ನಾಯಕ ನಟ, ಹಾಗೆ ಧನ್ಯ ಅವರು ಕೂಡ ಭರವಸೆಯ ನಾಯಕ ನಟಿಯಾಗಿದ್ದಾರೆ. March 15 ಚಿತ್ರ ತೆರೆಗೆ ಕಾಣ್ತಾ ಇದೆ. ರೇವಣ್ಣ ಸರ್ ಫೋನ್ ಮಾಡಿದರು, ಈ ಥರ ಕಾರ್ಯಕ್ರಮ ಇದೆ ಬರಬೇಕು ಅಂತ. ನಮ್ಮ ರಮಯ್ಯ ಸರ್ ಕೇಳಿದ್ರೆ ನಾನು ಇಲ್ಲೇ ಇದ್ದೀನಿ ಅಂತಂದೆ. ಇರಿ ನಾನು ಬಂದುಬಿಡ್ತೀನಿ, ಇಲ್ಲ ಅಂದರೆ ಬೈತಾರೆ ಅಂದ್ಬಿಟ್ಟು ಬಂದೆ. ಚಿತ್ರ 15 ತೆರೆ ಕಾಣ್ತಾ ಇದ್ದರೆ ಚಿತ್ರ ಯಶಸ್ವಿಯಾಗಲಿ, ಶತ ದಿನೋತ್ಸವವನ್ನು ಕಾಣಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಹಾಗೆ ಚಿತ್ರದ ಎಲ್ಲ ತಂಡಕ್ಕೂ ಕೂಡ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಹೇಳಿ ಹೇಳಿ ಮಾಧ್ಯಮ ಸಲಹೆಗಾರರು, ಹಾಗಾಗಿ ಅವರಿಗೂ ಕೂಡ ನೀವು ಮೊದಲೇ ಇದಾಗಿ ಹೇಳಬೇಕು, ಯಾಕಂದ್ರೆ ಇವರು ಗೊತ್ತಿರೋಷ್ಟಿಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ರೇವಣ್ಣ ಸರ್ ಮಾಡಿದ್ದೆ ಆ್ಯಂಡ್ ಅನೂಪ್ ನನಗೆ ಭಾಳ ಕ್ಲೋಸ್ ಫ್ರೆಂಡ್. ಇಂಡಸ್ಟ್ರಿಯಿಂದ ಬರೋಕ್ಕೆ ಮುಂಚೆ ನಾವು ಪ್ರಿಪ್ರೇಷನ್ಸ್ ಅವ್ರ ಜೊತೆಗೆ ನೋಡ್ತಾ ಇದ್ದೆ ನಾನು ಲಕ್ಷ್ಮಣ ಸಿನಿಮಾಯಿಂದ. ಆ್ಯಂಡ್ ಧನ್ಯ ಅವರು ಒಳ್ಳೆ ಪರಿಚಯ, ಆ್ಯಂಡ್ ಪೂರ್ಣಿಮಾ ಮೇಡಮ್ ಅವ್ರನ್ನ ಚೈಲ್ಡ್ಹುಡ್ಡಿಂದ ನಾನು ಇದು ಮಾಡ್ಕೊಂಬಂದಿದ್ದು. ಸೊ ಈ ಸಿನಿಮಾ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ. ಈಗ ಎಲ್ಲ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಈಗಲೇ ಹೇಳಿದ್ರೆ ಆಡಿಯನ್ಸ್ ಕಡಿಮೆ ಆಗಿಬಿಡ್ತಾರೆ ಫಸ್ಟು. ಸೊ ಪ್ರಾಮಿಸಿಂಗ್ ಇದೆ. ನಾನು ಟ್ರೀಸರ್ ಫಸ್ಟ್ ನೋಡಿದಾಗ ನಾನು ಸಿನಿಮಾ ನೋಡೋಕೆ ಹೋಗಿಲ್ಲ, ನಮ್ಮ ಟೀಮಿಗೆ ಕಳಿಸಿದೆ, ಟೀಮ್ ಅವ್ರು ಫೀಡ್ಬ್ಯಾಕ್ ಕೊಟ್ಟರು. ನಾನು ಯಾವತ್ತೂ ಸಿನಿಮಾ ನೋಡಲ್ಲ, ಯಾಕೆ ನೋಡಿದ್ರೆ ಅಕ್ಯುರೇಸಿ ನನಗೆ ಕಟ್ಟಾಗ ಥಿಯೇಟ್ರ್ ಹೋಗೋದು ಒಂದು ಟಿಕೆಟ್ ಮಿಕ್ಸ್ ಆಗುತ್ತಲ್ಲ ಜನಕ್ಕೆ ಅದಕ್ಕೆ. ಸೊ ಆಲ್ ದಿ ಬೆಸ್ಟ್. ಆ್ಯಂಡ್ ನಮ್ಮ ಮೇಲೆ ಏನೀಗ ಜವಾಬ್ದಾರಿ ಕೊಟ್ಟರೆ ರೇವಣ್ಣ ಸರ್ ಆಗಿರ್ಬೋದು, ಅನೂಪ್ ಆ್ಯಂಡ್ ಪುನೀತ್ ಧನ್ಯ ಅವರೆಲ್ಲ ಇದಕ್ಕೆ ನಮ್ಮೊಂದು ಜವಾಬ್ದಾರಿ. 15 ಆಲ್ರೆಡಿ ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ರೇವಣ್ಣ ಸರ್. ಸೊ ನಾಳೆ 1 ಥಿಯೇಟರ್ ರಿಲೀಸ್ ಲಿಸ್ಟ್ ಫಸ್ಟ್ ರಿಲೀಸ್ ಒಂದು ರಿಲೀಸ್ ಮಾಡ್ತಾ ಇದ್ದೀವಿ, ಅದು ನಿಮಗೆ ನಾನು ಬಂದು ಕೊಡ್ತೀನಿ ಥಿಯೇಟರ್ ರಿಲೀಸು. ಸೊ ಅವತ್ತು ಒಂದು 10 ಸಿನಿಮಾ ರಿಲೀಸ್ ಇದೆ, ಅದು ನಮ್ಮ ಚಾಲೆಂಜ್ ಇದೆ. ಅವಳು ಆ ಚಾಲೆಂಜ್ ನಾವು ಎಕ್ಸೆಪ್ಟ್ ಮಾಡೇ ಮಾಡ್ತಾ ಇದ್ದೀವಿ ಸಿನಿಮಾನ. ಸೊ ನಾವು ಇವಾಗ ಏನಾಗಿದೆ, ಭಾಳ ಸಿನಿಮಾ ರಿಲೀಸ್ ಇರೋದ್ರಿಂದ ವಾರ ವಾರ ನಾವು ಪಿಕ್ಚರ್ಗಳು ರಿಲೀಸ್ ಮಾಡ್ತೀವಿ. ನಮ್ಮ ಸಮಸ್ಯೆ ಓನ್ಲಿ ನಮ್ಮ ಕ್ಲೋಸ್ ಫ್ರೆಂಡ್ಸು ಏನಿದೆ, ನಮ್ಮ ಕ್ಲೋಸ್ ಆ್ಯಡ್ ಸಿನಿಮಾನ ಎಷ್ಟು ರಿಲೀಸ್ ಮಾಡ್ತಿರೋದು ನಾವು. ಯಾಕಂದರೆ ನಿಮಗೂ ಗೊತ್ತಿದೆ ಥಿಯೇಟರ್ ಸಮಸ್ಯೆಗಳು ಎಷ್ಟಾಗುತ್ತೆ. ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಗೆ ನಾವು ರೀಚ್ ಮಾಡೋಕ್ಕಾಗಲ್ಲ ಅದನ್ನು, ಆಮೇಲೆ ಅವ್ರು ನಮ್ಮನ್ನ ಬೈಕೊಂಡು ಹೋಗ್ತಾರೆ, ನಮ್ಮ ರಿಲೀಸ್ ಮಾಡಿಲ್ಲ ಪ್ರಾಪರ್ ಆಗಿದೆ ಅಂತೇಳಿ. ಸೊ ಆ ಇದಕ್ಕೆ ನಾವೊಂದು ನಮ್ಮ ಎಷ್ಟಾಗಿದ್ದಷ್ಟು ನಾವು
ರಿಲೀಸು ಪಬ್ಲಿಸಿಟಿ ಏನು ಮಾಡ್ಕೊಡ್ತೀನಿ ನಾನು. ಥ್ಯಾಂಕ್ಸ್, ನಮಸ್ತೆ. ಕಮರ್ ಫಿಲ್ಮ್ ಫ್ಯಾಕ್ಟ್ರಿ ಮೂಲಕ ಮಾರ್ಚ್ 15ನೇ ತಾರೀಕು ಹೈಡ್ ಅಂಡ್ ಸೀಕ್ ಇದ್ದೀನಿ. ಅವ್ರು ಹೇಗೆ ಅಂದರೆ ನಾವೆಲ್ಲರೂ ಒಂದೇ ಶಕ್ತಿ, ನಾವೆಲ್ಲರೂ ಜೊತೆಯಾಗಿ ಬರ್ತೀವಿ ಅಂತ ನಿರ್ದೇಶಕರನ್ನ ಮತ್ತು ಹೀರೋನ ಸಪ್ರೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ವೇದಿಕೆಗೆ ಬರ ಮಾಡ್ಕೊಳ್ಳೋಣ. ಇದು ವೆರಿ ಪ್ಯಾಷನೇಟ್, ಸಿನಿಮಾ ಬಗ್ಗೆ ಬಹಳ ಪ್ರೀತಿ, ಕನಸು, ಶ್ರಮ, ಈ ಮೂರು ಪದದ ಅರ್ಥವಾಗಿರುವಂಥ ಅನು ಪ್ರೇವಣ್ಣ ಅವರು ವೇದಿಕೆ ಮೇಲೆ ಬರಬೇಕು. ಹೈಡ್ ಅಂಡ್ ಸೀಕ್ ಮೂಲಕ ಚಿತ್ರ ಜಗತ್ತಿಗೆ ಪರಿಚಯವಾಗ್ತಾ ಇರುವಂತಹ ನಿರ್ದೇಶಕ ಪುನೀತ್ ನಾಗರಾಜ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಚಿತ್ರದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ನಿರ್ವಹಣೆ ಮಾಡಿರುವಂತಹ ಜಗ್ಗಿ ಅವರು ವೇದಿಕೆ ಮೇಲೆ ಬರಬೇಕು. ಅಂಡ್ ನಮ್ಮ ಸೂರಜ್ ಅವರು, ಎಲ್ಲರೂ ಬಂದಾಗಿದೆ, ನಿಮ್ಮ ಪಯಣ, ಈ ಜರ್ನಿ ಹೇಗಿತ್ತು ಅಂತ ನಿಮ್ಮ ಮಾತಲ್ಲಿ ಕೇಳೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನಾನಿವತ್ತು ಡಿಸೈಡ್ ಮಾಡ್ತೀನಿ, ಮಾಸ್ಟರ್ ಆಫ್ ಸೆರೆಮನಿ. ಮೋಸ್ಟ್ಲಿ ನನ್ನ ಮೇಲೆ ಇವರೊಬ್ಬರಿಗೆಲ್ಲ ಹೇಳ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ನಮ್ಮ ಹೈಡ್ ಅಂಡ್ ಸೀಕ್ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕತೆ, ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ, ನಂದು ತುಂಬ ಮೇಜರ್ ಪಾತ್ರ, ತುಂಬ ದೊಡ್ಡ ಅದ್ಭುತ ಪಾತ್ರ. ಟ್ರೈಲರಲ್ಲಿ ಇರಲಿಲ್ಲ ಅಷ್ಟೇ, ಬಟ್ ಸಿನಿಮಾದಲ್ಲಿದೆ, ಫುಲ್ ಇದೆ. TT ಡ್ರೈವರ್ ಪಾತ್ರ ನಂದು. ಸೊ ನಿಜವಾಗ್ಲೂ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ಸೊ ಒಂದು ಟ್ರಾವೆಲಿಂಗ್ ಕತೆ ಆಗಿರುತ್ತೆ. ಸೊ ಟ್ರಾವೆಲಿಂಗ್ ಅಂದರೆ ನಮ್ಮ ಚಿಕ್ಕಮಗಳೂರು, ಆಮೇಲೆ ಹಾಸನ ಈ ಕಡೆನೆ. ಸೊ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ನನಗೆ ಸೇರಿಸಿ. ಥ್ಯಾಂಕ್ ಯು ಸೋ ಮಚ್. ಸೂರಜ್ ಅವರೇ, ಡ್ರೈವರ್ ಪಾತ್ರ ಅಂದರೆ ಇಡೀ ಸಿನಿಮಾನ ನೀವು ಆ ಪಯಣವನ್ನು ಸಾಗಿಸುವಂಥ ಒಂದು ಮುಖ್ಯವಾದ ಪಾತ್ರ. ಥ್ಯಾಂಕ್ ಯು. ಇದೇ ನಗು ಸಿನಿಮಾದಲ್ಲಿ ಇದ್ದೇ ಇರುತ್ತೆ, ಜಾಸ್ತಿ ಇರುತ್ತೆ ಅಂತ ಗೊತ್ತು. ಇನ್ನು ಜಗ್ಗಿ ಅವರು, ನಾಯಕನ ಫ್ರೆಂಡು, ಫ್ರೆಂಡ್ ಏನು ಹೇಳ್ತೀರಾ ಈ ಜರ್ನಿ ಬಗ್ಗೆ? ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಇದರಲ್ಲಿ ನಾನು ಅಂದರೆ ಇದುವರೆಗೂ ಕಾಮಿಡಿ ಗಿಮಿಡಿ ಮಾಡ್ಕೊಂಡು ಬರ್ತಿದ್ದಂಥವೂ ಈ ಒಂದು ಸಿನಿಮಾದಲ್ಲಿ ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಕಾಮಿಡಿನ ಸೂರಜ್ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ ಅವ್ರು ಮಾಡಲಿ ಅಂತ, ಯಾಕಂದರೆ ನಂಬರ್ ಒನ್ ಕಾಮಿಡಿಯನ್ ಅವರು. ಸೊ ಈ ಸಿನಿಮಾದಲ್ಲಿ ನಂದು ಮತ್ತು ಧನ್ಯಾ ಮೇಡಮ್ದು ತುಂಬ ಕಾಂಬಿನೇಷನ್ ಬರುತ್ತೆ. ಅಂದರೆ ನಾವಿಬ್ಬರು ತುಂಬ ಟ್ರಾವೆಲ್ ಆಗ್ತೀವಿ ಸಿನಿಮಾದಲ್ಲಿ. ಸೊ ಹೀರೋ ಸರ್ ಏನು ಹೇಳ್ಕೊಡ್ತಾರೋ ಅದನ್ನು ಮಾಡ್ತಾ ಹೋಗಿದ್ದೀನಿ. ಆ ಥರದ್ದೊಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇಡೀ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಟ್ರೈಲರಲ್ಲಿ ನೀವು ನೋಡ್ಬೋದು, ಹುಷಾರು ಲವಲ್ ಗಿವಲ್ ಬಿದ್ದುಬಿಟ್ಟಿಯಾ ಅಂತ ನಾನು ಹೇಳ್ತೀನಿ. ಸೊ ಆ ಥರದ್ದು ತುಂಬ ಎಲಿಮೆಂಟ್ಸ್ಗಳು, ತುಂಬ ವಿಚಾರಗಳು, ಮತ್ತು ತುಂಬ ವಿಷಯಗಳನ್ನ ಹೇಳಿದ್ದಾರೆ ಡೈರೆಕ್ಟ್ರು. ತುಂಬ ಥಾಟ್ಸ್ಗಳಿದೆ ಸಿನಿಮಾದಲ್ಲಿ. ಸೊ ಎಲ್ಲರೂ ಮಾರ್ಚ್ 15ನೇ ತಾರೀಕು ಸಿನಿಮಾನ ಬಂದು ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹೌದು, ಅವರು ಆಕ್ಚುಲಿ ಸಿವಿಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದವರು, ಸಿನಿಮಾಗೂ ಅವ್ರಿಗೂ ಸಂಬಂಧನೇ ಇಲ್ಲ, ಆದರೆ ಹೇಗೆ ಈ ಇಂಡಸ್ಟ್ರಿಗೆ ಅವ್ರು ಕಾಲಿಟ್ರು, ಈ ಸಿನಿಮಾ ಹೇಗಾಯಿತು ಸರ್, ಹೈಡ್ ಅಂಡ್ ಸೀಕ್ ಹೇಗಾಗಿತ್ತು? ನಮಸ್ಕಾರ, ನನ್ನ ಹೆಸರು ಪುನೀತ್ ನಾಗರಾಜ್ ಅಂತ. ನಾನು ಬಂದು ಬೇಸಿಕಲಿ ಒಬ್ಬ ಸಿವಿಲ್ ಇಂಜಿನಿಯರು. 10 ವರ್ಷದಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ, ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದೆ. ಇದು ನನ್ನ ಫಸ್ಟ್ ಫಿಲಮ್. ಈ ಸಿನಿಮಾ ಬಂದು ಒಂದು ಕಿಡ್ನಾಪಿಂಗ್ ಆರ್ಗನೈಸೇಷನ್ ಮೂಲಕ ನಡೆಯುವಂಥ ಒಂದು ಹೈ ಪ್ರೊಫೈಲ್ ಕಿಡ್ನಾಪ್ಸ್ನ ಒಂದು ಬೇಸ್ ಡಾಕ್ ಮಾಡ್ಕೊಂಡು ಮಾಡಿದೆ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಆ ಒಂದು ಆರ್ಗನೈಸೇಷನ್ಗೂ ನಡೆಯುವಂಥ ಒಂದು ಹೈಡ್ ಆ್ಯಂಡ್ ಸೀಕ್ ಆ ಥರ ಒಂದು ಪ್ಯಾಟರ್ನಲ್ಲಿ ಮಾಡಿದ್ದೀನಿ. ಈ ಸಿನಿಮಾ ನಾನು ಆ್ಯಕ್ಚುಲಿ ಅಡಾಪ್ಟ್ ಮಾಡ್ಕೊಂಡಿದ್ದು ರಿವರ್ಸ್ ಸ್ಕ್ರೀನ್ ಪ್ಲೇ ಮೆಥಡ್ ಅಂತ. ಅಂದರೆ ಫಸ್ಟ್ ಆಫ್ ಆಲ್ ಏನು ಸೀನ್ಗಳು ಬರುತ್ತೆ, ಸೆಕೆಂಡ್ ಆಫ್ ಆಲ್ ಅದು 2 ಟೈಮ್ಸ್ ಬೇರೆ ಬೇರೆ ಇಂಪ್ಯಾಕ್ಟ್ ಕೊಡುತ್ತೆ. ಫಸ್ಟ್ ಆಫ್ ಆಲ್ ನಡೆಯುವಂಥ ಸೀನ್ಗಳೇ ಸೆಕೆಂಡ್ ಆಫ್ ಆಲ್ ರಿಪೀಟ್ ಆಗುತ್ತೆ, ಬಟ್ ಅದ್ರ ಇಂಪ್ಯಾಕ್ಟ್ ಬೇರೆ ಇರುತ್ತೆ. ಈ ಥರ ಒಂದು ರಿವರ್ಸ್ ಸ್ಕ್ರೀನ್ ಪ್ಲೇ ಮೆಥಡ್ ಹಾಕ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ನಮ್ಮ ಡೈರೆಕ್ಟರ್ಗೆ ಸಿನಿಮಾ ಚೆನ್ನಾಗಿ ಮಾಡ್ತಾರೆ, ಆದರೆ ಇಲ್ಲಿ ಮಾತಾಡಬೇಕು ಅಂದರೆ ಸ್ವಲ್ಪ ನಡುತ್ತಾ ಇರ್ತಾರೆ. ನಮ್ಮ ಸಿನಿಮಾ ಈ ರೀತಿ ಚೆನ್ನಾಗಿ ಬರೋ ಕಾರಣ ನಮ್ಮ ಕಾಸ್ಟ್ ಆ್ಯಂಡ್ ಕ್ರೂ, ಇನ್ಕ್ಲೂಡಿಂಗ್ ನಮ್ಮ ಅನೂಪ್ ಸರು, ಧನ್ಯಾ ಮ್ಯಾಮೆ ಆಗಲಿ, ಜಗ್ಗಿ ಆಗಲಿ, ಸೂರಜರು ಆಗಲಿ, ಬಲರಾಜ್ ವಾಡಿ ಸರು, ಕೃಷ್ಣ ಹೆಬ್ಬಾಳೆ ಸರು, ಅರವಿಂದ್ ರಾವ್ ಸರು, ರಾಜೇಶ್ ನಟರಂಗ, ಇವರೆಲ್ಲರೂ ನನಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾನು ಇಷ್ಟು ನೀಟಾಗಿ ಸಿನಿಮಾ ಮಾಡೋಕ್ಕಾಗಿದ್ದು. ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಕ್ರೂ ಬಂದು DOP ಆದಂಥ ರಿಜೋ ಪಿಜಾನು, ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಸ್ಯಾಡಿ ಅಟ್ಟಕ್ಕಿ ಅವರು, ಮತ್ತು ಮಧು ಎಡಿಟ್ರು. ಸೊ ಇವರೆಲ್ಲ ಸಪೋರ್ಟಿಂದ ಈ ಸಿನಿಮಾ ಚೆನ್ನಾಗಿ ಬಂದಿದೆ. ಐ ಹೋಪ್ ನಿಮಗೆಲ್ಲರಿಗೂ ಈ ಟ್ರೈಲರ್ ಇಷ್ಟ ಆಯಿತು ಅಂತ. ನೀವು ಇದೇ ರೀತಿ ನಂಗೆ ಸಪೋರ್ಟ್ ಮಾಡಿ ಸಿನಿಮಾನು ಗೆಲ್ಸಿ. ಥ್ಯಾಂಕ್ ಯು.
ಬಹಳ ಪ್ಲಾನ್ ಮಾಡಿ ಪರ್ಫೆಕ್ಟ್ ಆಗಿ ಏನ್ ಬೇಕೋ ಅದು ಅದನ್ನ ಅವರ ಮೊದಲ ಸಿನಿಮಾದಲ್ಲೇ ತಗೊಳ್ಳುವಂತ ಒಂದು ನಯವಾಗಿ ನಾಜುಕಾಗಿ ತಗೊಳ್ಳುವಂತ ಶಕ್ತಿ ಇರುವಂತ ಒಬ್ಬ ನಿರ್ದೇಶಕ ಚಂದನವನಕ್ಕೆ ಸಿಕ್ಕಿದ್ರೆ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಇಷ್ಟೊಂದು ನರ್ವಸ್ ಆಗಿದ್ದ ನಾನು ನೋಡೇ ಇಲ್ಲ. ನಾವು ಬೆಳಿಗ್ಗೆ ಒಂದು 6 ಗಂಟೆಗೆ ಶೂಟಿಂಗ್ ಶುರು ಮಾಡಿ ನೈಟ್ 2 ಗಂಟೆಗೂ ಶೂಟಿಂಗ್ ಮಾಡ್ತಾ ಇದ್ರು, ಕಾಮ್ ಆಗೇನೆ ಫುಲ್ ಕಂಪೋಸ್ ಆಗಿ ಶೂಟಿಂಗ್ ನಡ್ಸ್ಕೊಂಡು ಹೋಗೋರು. ಇಲ್ಲಿ ಸ್ಟೇಜ್ ಮೇಲೆ ಒಂದು 5 ಜನ ನೋಡ್ತಿದ್ದಾಗ ಏನೇ ಫುಲ್ ನಡೀತಾ ಇದ್ದಾರೆ, ಪರವಾಗಿಲ್ಲ. ಬಟ್ ಸ್ಟಿಲ್ ಇಸ್ ಡನ್ ವೆರಿ ಗುಡ್ ಜಾಬ್ ಅಂತಾನೆ ಹೇಳಬೇಕು. ಅದು 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಏನಿದೆ, ಬೇರೆ ಕಡೆ ವರ್ಕ್ ಮಾಡಿ ಕಲ್ತ್ಕೊಂಡು ಬಂದ್ರೆ ಎಲ್ಲಾನು ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ. ಅಂಡ್ ಅವ್ರ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಸೊ ಅದನ್ನ ನಾವು ಬೇರೆ ಥರ ಹೆಂಗೆ ಉಪಯೋಗಿಸ್ಕೊಬೋದು, ರಿವರ್ಸ್ ಸ್ಕ್ರೀನ್ ಪ್ಲೇ ಆಗಲಿ ಇಲ್ಲ ಬೇರೆನ ಇಂಟ್ರೊಡ್ಯೂಸ್ ಮಾಡೋದಕ್ಕಾಗಲಿ ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಪ್ರತಿ ಒಂದು ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ ಸೂರಜ್ ಅವ್ರದ್ದಾಗಲಿ ಇಲ್ಲ ಜಗ್ಗಿ ಅವ್ರದ್ದಾಗಲಿ ಧನ್ಯದಾಗಲಿ ಪ್ರತಿ ಒಂದು ಕ್ಯಾರೆಕ್ಟರ್ನ ಇದೇ ಥರನೇ ಬರಬೇಕು. ಅವರು ಯಾವ ಥರ ನೆಕ್ಸ್ಟ್ ಅವ್ರ ಜೊತೆಗಿರೋ ಕ್ಯಾರೆಕ್ಟರ್ನ ಯಾವ ಥರ ಮಿಂಗಲ್ ಮಾಡಬೇಕು, ಯಾವ ಥರ ಅವ್ರು ಕೋಆರ್ಡಿನೇಟ್ ಮಾಡಬೇಕು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬಂದರು. ಒಂದು 25-30 ಡೇಸ್ವರೆಗೂ ಶೂಟಿಂಗ್ ಮಾಡಿದ್ವಿ. ಪ್ರತಿ ಒಂದು ದಿವಸನೂ ಅವರು ಏನು ಬೇಕು ಅದನ್ನು ಅಚೀವ್ ಮಾಡಿಬಿಟ್ಟೇ ನಾವು ಬ್ಯಾಕಪ್ ಮಾಡ್ದಾಗಿದ್ದು. ಸೊ ಇವತ್ತು ಏನೋ ಒಂದು ಉಳಿತು, ಇನ್ನೊಂದು ದಿವಸ ಮಾಡೋಣ ಆ ಥರ ಯಾವತ್ತೂ ಆಗಿರಲಿಲ್ಲ. ಪ್ರತಿ ಒಂದು ಪ್ಲಾನಿಂಗ್ ಆ ಥರ ಇತ್ತು ಅವ್ರದ್ದು. ನಾವು ಶೂಟಿಂಗ್ ಹೋಗೋಕ್ಕೆ ಮುಂಚೆನೂ ಕೂಡ ವರ್ಕ್ಶಾಪ್ಗಳು ಮಾಡಿದ್ವಿ. ಆ ವರ್ಕ್ಶಾಪ್ ನಮಗೆ ತುಂಬಾ ಯುಟಿಲೈಸ್ ಆಯಿತು. ಶೂಟಿಂಗ್ ಹೋದಾಗ ನಾವು ಅಲ್ಲಿ ಡಿಲೇ ಆಗ್ತಾನೆ ಇರಲಿಲ್ಲ, ಬಿಕಾಸ್ ಪ್ರತಿಯೊಂದು ನಾವು ಪ್ರಾಕ್ಟೀಸ್ ಮಾಡಿ ಮುಂಚೆನೆ ಇಡೀ ಸ್ಕ್ರಿಪ್ಟ್ನ ಒಂದು 4-5 ಸಲ ಕುತ್ಕೊಂಡು ಓದಿದ್ದೀವಿ. ಅದೆಲ್ಲ ನಮಗೆ ಶೂಟಿಂಗ್ ಟೈಮಲ್ಲಿ ತುಂಬಾ ಉಪಯೋಗ ಆಯಿತು. ಸೊ ನಮ್ಮ ಕೋಆರ್ಡಿನೇಷನ್ ಆಗಲಿ, ನಮ್ಮ ಒಂದು ಆ್ಯಕ್ಟಿಂಗ್ ಇದಾಗಲಿ, ಅಲ್ಲಿ ನಾವಿನ್ನು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾ ನಾವು ಅಚೀವ್ ಮಾಡೋಕ್ಕಾಗಿದ್ದೆ ಏನಿದ್ರೆ ಮುಂಚೆ ಒಂದು 4-5 ಸಲ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿ ಆಮೇಲೆ ಸೆಟ್ಟಿಗೆ ಹೋಗಿರೋದು. ಸೊ ಅದೆಲ್ಲ ಇವ್ರ ಪ್ಲಾನಿಂಗ್ ಇಂದನೇ ಅಂತ ಹೇಳಬೇಕು. ಆ್ಯಂಡ್ ಇಸ್ ಡನ್ ಅ ವೆರಿ ಗುಡ್ ಜಾಬ್ ಇನ್ ದ್ಯಾಟ್. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು, ಪುನೀತ್ ಅವ್ರಿಗಾಗಲಿ ನಮಗೆ ಎಲ್ಲರಿಗೂ ನಿಮ್ಮ ಸಪೋರ್ಟ್ ಇದ್ರೇ ಆಗೋದು. ಆ್ಯಂಡ್ ಪ್ಲೀಸ್ ಡೂ ವಾಚ್ ದ ಮೂವಿ, ಥಿಯೇಟರ್ಸಲ್ಲೇ ಹೋಗಿ ಸಿನಿಮಾ ನೋಡಿ. 15ನೇ ತಾರೀಕು ಬರ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಬಂದಿರೋದಕ್ಕೆ. ಇಲ್ಲಿ ತುಂಬ ಹೊತ್ತು ಕಾಯಿಸಿದ್ದೀವಿ ಆ್ಯಂಡ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಎಲ್ಲರೂ ಬಂದಿರೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಅನುಪ್ ಅವರು, ಒಂದೇ ಒಂದು ಪ್ರಶ್ನೆ, ಈ ಸಿನಿಮಾದಲ್ಲಿ ನೀವು ಒಳ್ಳೆಯವರ ಕೆಟ್ಟವರ? ನೀವೇ ಸರ್ ಬಿಟ್ಕೊಡೋದಿಲ್ಲ ಅನ್ನೋದಕ್ಕಿದೆ ಸಾಕ್ಷಿ. ನಂದು ಕ್ಯಾರೆಕ್ಟರ್ ಬಂದು ಒಂದು 2 ಶೇಡ್ ಅಲ್ಲೂ ಇರುತ್ತೆ, ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶೇಡ್. ಅದನ್ನೇ ಇವಾಗ ಅವ್ರು ಕೇಳಿದ ಕ್ವೆಶನ್. ಸೊ ನಾನು ಒಳ್ಳೆಯವನ ಕೆಟ್ಟವನ ಅಂತ ಅದನ್ನ ಗೊತ್ತಾಗಬೇಕು ಅಂದರೆ ಸಿನಿಮಾ ಲಾಸ್ಟ್ ಮಿನಿಟ್ವರೆಗೂ ನೋಡಲೇಬೇಕು. ಒಂದಂತೂ ಹೇಳ್ಬೋದು, ಅವನು ಕಾಮಿಡಿಯನ್ ಆಗಿರ್ತಾನೆ ಆದರೆ ತುಂಬ ತುಂಬ ಒಳ್ಳೆಯವನಾಗಿರ್ತಾನೆ ಲಾಸ್ಟ್ವರೆಗೂ. ಸೊ ಇಟ್ ಜಸ್ಟ್ ಸರ್ಕಾಸ್ಟಿಕ್ ಕ್ವೆಶನ್, ಎಲ್ಲಿದ್ರೂ ಒಳ್ಳೆ. ಅದೊಂದು ನಂದೊಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಶೇಡ್ ಎರಡೂ ಕ್ಯಾರಿ ಮಾಡಿದ್ದೀನಿ. ಅದೊಂದು ನಾನು ಮುಂಚೆ ಮಾಡಿರೋ ಸಿನಿಮಾಗಳಲ್ಲಿ ಯಾವುದರಲ್ಲೂ ಅದನ್ನು ಟ್ರೈ ಮಾಡಿರಲಿಲ್ಲ. ಆ್ಯಂಡ್ ದಟ್ ಈಸ್ ಒನ್ ಥಿಂಗ್ ನಾನು ಯಾವಾಗಲೂ ಹೊಸದು ಏನಾರ ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋವಾಗ ಈ ಒಂದು ಕ್ಯಾರೆಕ್ಟರ್ ಸಿಕ್ಕಿದ್ದೆ ನನಗೆ. ಆ್ಯಂಡ್ ಕೊನೆವರೆಗೂ ಕೂಡ ಎಲ್ಲಿ ಎಲ್ಲೂ ಕೂಡ ನನ್ನ ಕ್ಯಾರೆಕ್ಟರ್ ಒಂದು ನೆಗೆಟಿವ್ ಶೇಡ್ ಇದೆ ಅಥವಾ ಇಲ್ಲ ಇವನು ಒಳ್ಳೆಯನಂತಾನೆ ಯಾವಾಗಲೂ ಕನ್ಫ್ಯೂಷನ್ ಅದೊಂದು ಡೌಟಲ್ಲೇ ಇರುತ್ತೆ. ಅದೇ ಥರ ಕ್ಯಾರಿ ಮಾಡಿದೆ. ಸೊ ಅದೊಂದು ಸಸ್ಪೆನ್ಸ್, ಅದೊಂದು ಕುತೂಹಲ ಲಾಸ್ಟ್ವರೆಗೂ ಮೈಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಅದೆಲ್ಲ ಥ್ಯಾಂಕ್ಸ್ ಟು ಹಿಸ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಅವ್ರು ಹೆಂಗೆ ತೋರಿಸ್ಬೇಕು ಅಂತ ಅನ್ಕೊಂಡು ಅದನ್ನು ಅಚೀವ್ ಮಾಡಿರೋದು. ಸೊ ಅನೂಪ್ ಅವ್ರು ಹೇಳಿದ ಹಾಗೆ ಈ ಸಿನಿಮಾದಲ್ಲಿ ಆ ಕಣ್ಣ ಮುಚ್ಚಲೆ ಆಟಕ್ಕೆ ಉತ್ತರ ಸಿಗೋದು 15 ತಾರೀಕು. ಇವರೆಲ್ಲರ ಪಯಣ, ಇವರೆಲ್ಲರ ಶ್ರಮಕ್ಕೆ ಉತ್ತರ ಸಿಗ. ಪೂರ್ಣಿಮಾ ಮ್ಯಾಡಮ್ಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಕ್ಕೆ. ಒಮ್ಮೆ ನಿಮ್ಮೆಲ್ಲರ ಗಮನಕ್ಕೆ ಪುನೀತ್ ನಾಗರಾಜು ಅವರ ಚೊಚ್ಚಲ ನಿರ್ದೇಶನ, ಲಕ್ಷ್ಮಣನಾಗಿ ಆಕ್ಟಿಂಗ್ನಲ್ಲಿ ಪಂಟನಾಗಬೇಕು ಅಂತ ಎಲ್ಲರ ಹೃದಯ ಕಬ್ಜಾ ಮಾಡಬೇಕು ಅಂತ ಆಸೆ ಇಟ್ಟಿರುವ ಅಷ್ಟೇ